ಸನ್ಯಾಸ ಉಪೇಕ್ಷಕರಿಗೆ ಮಹರ್ಷಿ ದರ್ಪಣ ಮಹಾನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಹಾರ್ದಿಕವಾದ ಸ್ವಾಗತ ವೀಕ್ಷಕರೇ ನಾಳೆ ವಿಶೇಷವಾದ ದಿನ ಯಾಕಂದ್ರೆ ನಾಳೆ ಸಂಕಷ್ಟಹರ ಚತುರ್ಥಿ ಇದೆ ಈ ಒಂದು ವಿಶೇಷವಾದ ದಿನ ಹೇಗೆ ನಾವು ವಿಘ್ನ ವಿನಾಯಕನ ಅನುಷ್ಠಾನವನ್ನ ಮಾಡಿದ್ರೆ ಆತನ ಕೃಪೆಗೆ ಪಾತ್ರರಾಗಬಹುದು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ಅನುಷ್ಠಾನವನ್ನ ಯಾವ ರೀತಿಯಾಗಿ ಮಾಡಿದ್ರೆ ಸಂಪೂರ್ಣವಾದ ಫಲವನ್ನ ಪಡೆಕೊಳ್ಳಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾರೆ ನಮ್ಮ ಜೊತೆ ಇರುವಂತ ಬ್ರಹ್ಮಋಷಿ ಆನಂದ ಸಿದ್ಧಿ ಪ್ರತಿಷ್ಠಾನದ ಸಂಸ್ಥಾಪಕರಾದಂತ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ಕಾರಮ್ಮ ಗುರುಜಿ ಪ್ರತಿದಿನ ನೀವು ಆಯಾ ದಿನ ಯಾವ ಯಾವ ವಿಶೇಷ ಇದೆ ಅದರ ಮೇಲೆ ಅನುಷ್ಠಾನದ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ ಆದರೆ ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾದರೂ ಅನುಷ್ಠಾನ ಇದೆಯಾ ಅನ್ನೋ ಒಂದು ಕಾರಣಕ್ಕೆ ನಾಳೆ ಸಂಕಷ್ಟಹರ ಚತುರ್ಥಿ ಇರೋದಿಂದ ಇವತ್ತಿನ ದಿನವೇ ಹೇಗೆ ನಾವು ಸಿದ್ಧರಾಗಬೇಕು ಅನುಷ್ಠಾನವನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನೆಲ್ಲ ಇವತ್ತು ತಿಳಿಸ್ಕೊಡಿ ಆದರೆ ಅದಕ್ಕೂ ಮೊದಲು ಇವತ್ತಿನ ಪಂಚಾಂಗ ಶ್ರವಣ ಹೇಗಿದೆ ಅಂತ ತಿಳಿಸ್ಕೊಡಿ ಗುರುಜಿ ಖಂಡಿತಮ್ಮ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ गणाना अन्त्वा गणपति भवामहे कविं कवीनानुपमश्रमस्तु वन्देष्ठराजं ब्रह्मणां ब्रह्मणस्वत आनश्रुण्वन्नो तपःसीदसाधनम् ॐ एकदन्ताय विद्महे वक्रतुण्डाय धीमहि तन्नो दन्तिः प्रचोदयात् महागणाधिपतये नमः ॐ एकदन्ताय विद्महे वक्रतुण्डाय धीमहि तन्नो दन्तिः प्रचोदयात् नवो रातपते नवो गणपते नमः प्रमदपते नमस्ते स्थूलंभोदराय एकदन्ताय सर्वविघ्नविनाशने नमस्ते शिवसुताय श्रीवरधमूर्तये नमो नमः ॐ सद्यो जातं प्रपद्यामि सद्यो जाताय वै नमो नमः भवे भवेनाति भवे भवस्तु मां भवोद्भवाय नमः श्री विजय संवत्सरे उत्तरायणे ग्रीष्म ऋतु ज्येष्ठमास कृष्णपक्ष 25/6/2013 मंगलवार इवत्तु उत्तराषाढ नक्षत्र इरतक्कंतद्दु ಮತ್ತು ದ್ವಿತೀಯ ಇವತ್ತಿನ ದಿವಸ ಇನ್ನು ನಾಳೆ ಸಂಕಷ್ಟರ ಮಹಾಗಣಪತಿ ಸಂಕಷ್ಟರ ಮಹಾಗಣಪತಿ ಈ ಬಾರಿ ಬಹಳ ವಿಶೇಷವಾಗಿರತಕ್ಕಂಥದ್ದು ಜ್ಯೇಷ್ಠ ಮಾಸದಲ್ಲಿ ಬರತಕ್ಕಂಥ ಮಹಾಗಣಪತಿ ಬಹಳ ವಿಶೇಷವಾಗಿರತಕ್ಕಂಥದ್ದು ಜ್ಯೇಷ್ಠ ಮಾಸದಲ್ಲಿ ಮಹಾಗಣಪತಿ ಅಂದರೆ ಸಂಕಷ್ಟರ ಮಹಾಗಣಪತಿ ಅನುಷ್ಠಾನ ಮಾಡತಕ್ಕಂಥದ್ದು ಸಂಕಷ್ಟರ ಮಹಾಗಣಪತಿಯ ಬಗ್ಗೆ ಸಾಕಷ್ಟು ಬಾರಿ ಕೆಲವು ವಿಷಯಗಳು ತಿಳಿಸಿದ್ದೆ ನಾನು ಅದರಲ್ಲಿ ಈ ಬಾರಿ ಸಂಕಷ್ಟರ ಮಹಾಗಣಪತಿಯನ್ನು ಹೇಗೆ ಆಚರಣೆ ಮಾಡಬೇಕು ಅದರಲ್ಲೂ ಬಿಳಿ ಎಕ್ಕದ ಗಿಡದ ಹತ್ರ ಆಚರಣೆ ಮಾಡಬೇಕಾದಂಥ ರೀತಿನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಪ್ರತಿದಿನ ಸಂಕಷ್ಟರ ಮಹಾಗಣಪತಿನ ಅವತ್ತಿಂದ ಅವತ್ತಿಗೆ ತಿಳಿಸಿದಾಗ ಬೆಳಗಿನ ಅನುಷ್ಠಾನ ಹೇಗೆ ಮಾಡಬೇಕು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ನಾವು ಹೇಗೆ ಪೂರ್ವಭಾವಿ ಸಿದ್ಧತೆ ಮಾಡ್ಕೋಬೇಕು ಜೊತೆಗೆ ಸಂಕಷ್ಟರ ಮಹಾಗಣಪತಿ ಅನುಷ್ಠಾನ ಹೇಗೆ ಮಾಡಬೇಕು ಯಾವ ಫಲ ಸಿಗುತ್ತೆ ಮತ್ತು ಶೀಘ್ರವಾಗಿ ಅನುಕೂಲ ಆಗಬೇಕಾದ್ರೆ ಅದರಲ್ಲೂ ಕಾರ್ಯಸಿದ್ಧಿಗೆ ಬೇಗ ಆಗಬೇಕಾದ್ರೆ ವನಸೇರಿಗಳಿಂದ ಮಹಾಗಣಪತಿನ ಆರಾಧನೆ ಮಾಡತಕ್ಕಂಥ ರೀತಿ ಸಹಿತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಸಂಕಷ್ಟರ ಮಹಾಗಣಪತಿ ಅಂದರೆ ಸಾಮಾನ್ಯವಾದ ವಿಚಾರ ಅಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದಂಥ ವೃದ್ಧರ ತನಕ ಪ್ರತಿಯೊಬ್ಬರು ಮಹಾಗಣಪತಿನ ಆರಾಧನೆ ಮಾಡ್ತಕ್ಕಂಥದ್ದು ಮಹಾಗಣಪತಿನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಹಾಗಣಪತಿನ ಪ್ರತಿಯೊಬ್ಬರು ಸಹಿತ ಸಂಕಷ್ಟರ ಮಹಾಗಣಪತಿ ಎಂಥ ಸಂಕಷ್ಟಗಳಿದ್ದರೂ ಸಹಿತ ಅದನ್ನು ಹೋಗಲಾಡಿಸ್ತಕ್ಕಂಥ ಶಕ್ತಿ ಗಣಪತಿಗೆ ಮಾತ್ರನೇ ಅದರಿಂದ ಮಹಾಗಣಪತಿನ ಅಗ್ರಗಣ್ಯ ಅಗ್ರಪೂಜಿತ ಮತ್ತು ಮಹಾಗಣಪ ಮೋದಕಪ್ರಿಯ ಹೀಗೆ ಮತ್ತು ವಿಶೇಷವಾದಂಥ ರೀತಿ ಬಿಲ್ವಪ್ರಿಯ ಸ್ವಾಮಿಗೆ ವಿಶೇಷವಾದಂತಹ ಅಲಂಕಾರ ಪ್ರಿಯ ಅಂದರೆ ಮಹಾಗಣಪತಿ ಒಂದೆರಡು ತರಲ್ಲ 1008 ಹೆಸರುಗಳಿಂದ ಸ್ವಾಮಿನ ಆರಾಧನೆ ಮಾಡ್ತಾರೆ ಆದರೆ ಮಹಾಗಣಪತಿ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥದ್ದು ಮಹಾಗಣಪತಿ ಅಂತಹ ಮಹಾಗಣಪತಿಯ ಸಂಕಷ್ಟರ ಮಹಾಗಣಪತಿ ನಾಳಿನ ವ್ರತ ಹೇಗೆ ಆಚರಣೆ ಮಾಡಬೇಕು ಯಾವ ಪ್ರಕಾರವಾದಂಥ ಅನುಷ್ಠಾನ ಮಾಡಬೇಕು ಅನ್ನೋದರ ಫಲನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚಿತವಾಗಿ ದರ್ಪಣಾಂಜನನ ದರ್ಶನ ಮಾಡೋಣ गणानांत्व गणपतिं भवामहे कविं कवीनानुपमश्रमस्तुभं ज्येष्ठराजं ब्रह्मणां ब्रह्मणस्वत आनुशृण्वन्नो तपःसीद साधनम् ॐ निशसेत गणपते गणेशत्वामावर्वः प्रथमं कवीनां नरते तत्रयते किञ्चनारे महामर्कं भगवन् चित्रवच्चाम् ॐ महागणाधिपतये नमः मनोजवं मारुतदल्यवेगं जितेन्द्रियं बुद्धिमतामरिष्टं वातात्मजं वानरोधमुख्यं श्रीरामदूतं शिरसा नमामि ॐ कात्यायनाय विद्महे कन्याकुमारि धीमहे तन्नो दुर्गे प्रचोदयात् ॐ नमः शिवाय धन्यवाद गुरुजी ವೀಕ್ಷಕರ ಇವತ್ತಿನ ಪಂಚಾಂಗ ಶ್ರವಣ ಹೇಗಿದೆ ಅಂತ ತಿಳ್ಕೊಂಡ್ವಿ ಇನ್ನು ನಾಳೆ ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಅನುಷ್ಠಾನಕ್ಕೆ ಹೇಗೆ ಸಿದ್ಧರಾಗಬೇಕು ಅನುಷ್ಠಾನವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನೆಲ್ಲ ತಿಳ್ಕೊತಾ ಜೊತೆಗೆ ದ್ವಾದಶ ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಆದರೆ ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ
ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವೀಗ ಪುಷ್ಪಲತಾ ಅವರಿಗೆ ಕರೆ ಮಾಡಿದೀವಿ. ನಮಸ್ತೆ ಪುಷ್ಪಲತಾ. ನಮಸ್ತೆ ಮೇಡಂ. ನಮಸ್ತೆ. ನಿಮ್ಮ ಊರು ಯಾವುದು? ಕೈವಾರ ಮೇಡಂ. ಕೈವಾರ. ಸರಿ ಮಾ, ಗುರುಜಿ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಅಂತ ಅವರತ್ರ ಹೇಳ್ಕೊಳ್ಳಿ. ಹಲೋ, ನಮಸ್ತೆ ಗುರುಜಿ. ನಮಸ್ಕಾರ ತಾಯಿ. ಕೈವಾರ ಅಂದ್ರೆ ಚಿಂತಾಮಣಿ ಹತ್ರ ಇರತಕ್ಕಂತದಮ್ಮ. ಎಲ್ಲಿ ಗುರುಜಿ? ಕೈವಾರ ಚಿಂತಾಮಣಿ ಹತ್ರ ಇರತಕ್ಕಂತದ. ಕೈವಾರ ಪಕ್ಕ ಜಂಗಮಸಿಗೆಯಲ್ಲಿ ಗುರುಜಿ. ಕೈವಾರ ತಾತಯ್ಯನವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ, ಮತ್ತು ನಮ್ಮ ಮಹರ್ಷಿ ದರ್ಪಣ ನೋಡತಕ್ಕಂತ ಪ್ರತಿಯೊಬ್ಬ ನೋಡುಗರಿಗೂ ತಾತಯ್ಯನವರ ಆಶೀರ್ವಾದ ಇರಲಿ. ಯಾಕೆಂದ್ರೆ ಕಲಿಯುಗದಲ್ಲಿ ಕಾಲಜ್ಞಾನ ಬರೆದಂತಹವರವರು. ಹೇಳಿ ತಾಯಿ, ಏನು ವಿಚಾರ ಮಾತಾಡಬೇಕಿತ್ತಮ್ಮ? ನಮ್ಮ ಸಂಸಾರದ ಬಗ್ಗೆ ಮಾತಾಡಬೇಕಾಗಿತ್ತು ಗುರುಜಿ. ಹೇಳಮ್ಮ. ಏನ್ ತುಂಬಾ ಸಮಸ್ಯೆ ಇದೆ ನೋಡ್ ಗುರುಜಿ. ನಮ್ ಜೀವನ ಸರಿ ಹೋಗುತ್ತೋ ಸರಿ ಹೋಗಲ್ವಾ? ನಮ್ ಗಂಡ ಈಗ 2 ವರ್ಷ ಆಗಿದೆ, ಹೋಗಿ ಸಾಲ ಮಾಡಿ ಹೋಗಿ. ಎಂಟಿ ಮಕ್ಕಳು ಅಂದ್ರೆ ಆಗೋದೇ ಇಲ್ಲ. ಬೇರೆ ಬೇರೆ ಕಡೆ ಸಂಬಂಧ ಇತ್ತು, ಅಲ್ಲಿ ಬಂದು ಹೋಗ್ತಾರೆ. ವಾರಕ್ಕ 15 ದಿವಸಕ್ಕೋ ತಿಂಗಳ ಅಲ್ಲಿ ಬರ್ದೋದು. ಡೈಲಿ ಕಾಲ್ ಮಾಡ್ತಾರೆ, ನಾವು ಕಾಲ್ ಮಾಡಿ ಚೀಪ್ ಆಗಿ ಮಾತಾಡ್ತಾರೆ ಗುರುಜಿ. ಇಲ್ಲಮ್ಮ, ಚಿಂತೆ ಮಾಡಬೇಡ ತಾಯಿ, ಭಗವಂತ ಒಳ್ಳೇದು ಮಾಡ್ತಾನೆ. ನಿಮ್ಮ ಹತ್ತಿರದಲ್ಲಿ, ನಿಮ್ಮ ಊರಿಗೆ ಸಮೀಪದಲ್ಲಿ ಇರತಕ್ಕಂತ ಕೈವಾರ ತಾತಯ್ಯನವರ ಹತ್ರ ಬಳಿ ಹೋಗಿ ಅಲ್ಲಿ ಕನಿಷ್ಠ ಪಕ್ಷ ಒಂದು 5 ಪೌರ್ಣಮಿ ತಾತಯ್ಯನವರ ದರ್ಶನ ಮಾಡ್ಕೊಂಡು ಆಶೀರ್ವಾದ ಗುರುಜಿ. ಅದೆಲ್ಲ ಮಾಡ್ತೀನಿ ಗುರುಜಿ, ಪೂಜೆ ಸಂಸ್ಕಾರ ತುಂಬಾನೇ ಮಾಡಿದ್ದೀನಿ ಗುರುಜಿ. ಅಲ್ಲಿಗೂ ಹುಣ್ಣಿಮೆ ದಿವಸ ಹೋಗ್ತೀವಿ. 3 ವಾರ 3 ತಿಂಗಳು ಏನೋ ಹೋಗಿದ್ದೀನಿ ಗುರುಜಿ. ಇಲ್ಲ, ಇದು ಅವ್ರು ಬಂದ್ರೆ ಸರಿ ಹೋಗುತ್ತೋ ಇಲ್ಲ, ನನ್ನ ಜೀವನನೇ ಹಿಂಗ. ಅವ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಮಕ್ಕಳ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ಬೇಕಲ್ಲ ಗುರುಜಿ. 12 ವರ್ಷದ ಮಗು ಇದೆ, 2 ಹೆಣ್ಮಕ್ಳು 9 ವರ್ಷದ ಮಗು ಇದೆ. ನಾನು ಮಾತು ಹೇಳ್ತೇನೆ ಕೇಳಮ್ಮ. ನಿನ್ನ ಸ್ವರತರಂಗ ಪ್ರಕಾರ ಇಲ್ಲಿವರೆಗೂ ಸಮಸ್ಯೆಗಳ ಸೆರೆಮಾಲೆ ನೀನು ಹೊತ್ಕೊಂಡಿದ್ರು ಸಹಿತ ಅದಕ್ಕೆ ಸೂಕ್ತವಾಗಿ ಪರಿಹಾರ ಸಿಗತಕ್ಕಂತ ಕಾಲ ಖಂಡಿತ ಈಗಿದೆ. ಚಿಂತೆ ಮಾಡಬೇಡಮ್ಮ, ನೀನು ಮಾಡಬೇಕಾಗಿರ್ತಕ್ಕಂಥದ್ದು ದುರ್ಗಾ ಪರಮೇಶ್ವರಿ ಮತ್ತು ಕೈವಾರ ತಾತಯ್ಯನವರ ಊರ ಸಮೀಪದ ಇರ್ತದಮ್ಮ. ಯಾವತ್ತೂ ಅಷ್ಟೇ ಹಿತ್ತಲ್ ಗಿಡ ಮದ್ದಲ್ಲ ಅಂತ ನಾವು ಅನ್ಕೊಂಡಿರ್ತೀವಿ. ಅದೊಂದು ಶಕ್ತಿ ಪೀಠ. ಅದರಲ್ಲಿ ಕೈವಾರ ತಾತಯ್ಯನವರ ಕ್ಷೇತ್ರ ಇದೆಯಲ್ಲ ತಾಯಿ, ನಿಜಕ್ಕೂ ಸಾಕಷ್ಟು ಪವಾಡಗಳು ನಡೀತಕ್ಕಂಥ ಸ್ಥಳ. ಪವಾಡ ಸದೃಶ ಅಲ್ಲಿ ಪವಾಡಗಳು ನಡೆಯುವಂತಹ ಒಂದು ಸ್ಥಳ ಅದು. ಅದರಿಂದ ತಾತಯ್ಯನವರು ದರ್ಶನ ಮಾಡಿ ಬನ್ನಿ. ಅಲ್ಲಿ ಹೋಗಿ ಆ ತಾತಯ್ಯನವರು ಓಡಾಡಿರ್ತಕ್ಕಂಥ ಸ್ಥಳಗಳಲ್ಲಿ ಅಲ್ಲಿ ಕೂತು ಒಂದು ಸ್ವಲ್ಪ ಧ್ಯಾನ ಯೋಗ ಮಾಡಿ ಇರ್ತಕ್ಕಂಥ ಸಮಸ್ಯೆನ ಹೇಳಿ. ಅವ್ರ ಆಶೀರ್ವಾದ ಒಂದು ಸದ್ಯ ಅವ್ರ ಕಣ್ಣು ತೆಗೆದು ನೋಡ್ರೆ ಸಾಕು ತಾಯಿ, ನಿನ್ನ ಸಮಸ್ಯೆಗಳೆಲ್ಲ ಮಂಜಿನ ಗಡ್ಡೆ ತರ ಕರಗುತ್ತೆ. ಅಂತಹ ಒಂದು ಶಕ್ತಿ ಸ್ಥಳದ ಹತ್ರ ನೀವಿದ್ದೀರಿ, ಖಂಡಿತ ಒಳ್ಳೇದಾಗತ್ತೆ. ಜೊತೆಗೆ 9 ಮಂಗಳವಾರ ದುರ್ಗಾ ಪರಮೇಶ್ವರಿಗೆ ಬೆಳಿಗ್ಗೆ ಒಂದು ಉದ್ದರಣೆ ಹಾಲು ತಲೆಗೆ ಹಾಕೊಂಡು ಸ್ನಾನ ಮಾಡ್ಕೋ. ದುರ್ಗಾ ಪರಮೇಶ್ವರಿ ಹೆಸರಲ್ಲಿ 2 ಮಣ್ಣಿನ ಹಣತೆಯಿಂದ ಬೇವಿನ ವೃಕ್ಷದ ಹತ್ರ ದೀಪ ಹಚ್ಚು. ಎಲ್ಲಿ ಗುರುಜಿ? ಬೇವಿನ ಮರ ಇದೆಯಲ್ಲಮ್ಮ. ಬೇವಿನ ಮರದ ಹತ್ರ 2 ಮಣ್ಣಿನ ಹಣತೆಯಿಂದ ದೀಪ ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಮತ್ತು ಸಂಸಾರದಲ್ಲಿ ಇರ್ತಕ್ಕಂಥ ತೊಂದರೆಗಳು, ನಿಮ್ಮ ಯಜಮಾನರು ಇವಾಗ ಏನೊಂದು ಸಮಸ್ಯೆಗಳಿದ್ದಾರೋ ಆ ಸಮಸ್ಯೆಗಳಿಂದ ಶೀಘ್ರವಾಗಿ ಮುಕ್ತರಾಗ್ತಾರೆ. ಪುನಃ ನಿಮ್ಮಲ್ಲಿ ಒಂದು ಆಕರ್ಷಣೆ ಆಗುತ್ತೆ, ದಾಂಪತ್ಯದಲ್ಲಿ ಒಂದು ಸುಖ ಸಂತೋಷ ನೆಮ್ಮದಿ ಸಿಗುತ್ತೆ. ಒಳ್ಳೇದಾಗ್ಲಿ ತಾಯಿ. ನೋಡಮ್ಮ, ನಮ್ಮ ಈ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಕ್ಕಂತ ಅನುಷ್ಠಾನಗಳು, ಅಕಸ್ಮಾತ್ ಈಗ ನಾನು ನಿನಗೊಂದು ಅನುಷ್ಠಾನ ಹೇಳಿದ್ದೇನೆ ಈಗ, ಅಂದ್ರೆ ನಿಮ್ಮ ದಾಂಪತ್ಯದಲ್ಲಿ ಇರ್ತಕ್ಕಂಥ ತೊಂದರೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಇಕ್ಕಟ್ಟಿರ್ತಕ್ಕಂಥದ್ದು, ಮನೆಯಲ್ಲಿ ನೆಮ್ಮದಿ ಇಲ್ದಿರತಕ್ಕಂಥದಕ್ಕೆ ಒಂದು ಪರಿಹಾರ ಈಗ ನಾನು ತಿಳಿಸಿದ್ದೇನೆ ನಿಮಗೆ. ಇದೇ ತರ ಸಮಸ್ಯೆ ನಾಡಿನಾದ್ಯಂತ, ದೇಶದಾದ್ಯಂತ ನಮ್ಮ ಈ ಕಾರ್ಯಕ್ರಮ ನೋಡತಕ್ಕಂಥ ಯಾರೊಬ್ಬರ ಕುಟುಂಬದಲ್ಲಾದರೂ ಇಂಥ ಸಮಸ್ಯೆಗಳು ಅವರಿಗಿದ್ರೆ ಆ ಸಮಸ್ಯೆಗಳಿಗೆ ಅವರು ಸಹಿತ ಪರಿಹಾರ ಮಾಡ್ಕೋಬಹುದು. ಅವ್ರಿಗೂ ಸಹಿತ ಆ ಪರಿಹಾರ ಮಾಡ್ಕೊಂಡಾಗ ಖಂಡಿತ ಅನುಕೂಲ ಆಗುತ್ತೆ. ಸದ್ಯದಲ್ಲೇ ಕೈವಾರ ಕ್ಷೇತ್ರಕ್ಕೆ ಬರ್ತಾ ಇದ್ದೇನೆ, ಆ ಬರುವಂತ ದಿನಗಳು ನಮ್ಮ ವಾಹಿನಿಯಲ್ಲಿ ತಿಳಿಸಿ. ಖಂಡಿತ ಸಿಗ್ತೀನಿ ತಾಯಿ, ಖಂಡಿತ ಸಿಗ್ತೀನಿ. ನಿಮ್ಮನ್ನ ನಮ್ಮ ನಾನು ಇರ್ತಕ್ಕಂಥ ಸ್ಥಳದ ಹತ್ರ ನಿಮ್ಗೆ ಸಿಗ್ಲಿಕ್ಕೂ ಅವಕಾಶ ಮಾಡ್ಕೊಡ್ತೀನಿ. ಯೋಚನೆ ಮಾಡಬೇಡಿ, ಕೈವಾರ ಆ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಜನದ ಹತ್ರ ಅಂದ್ರೆ ಸುವರ್ಣ ಸಂಭಾಷಣೆ ಅಂತ ಏನಿದೆ, ಮಾತುಕತೆ ಅಂತ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಊರಿಗೂ ನಾನು ಬರ್ತಾ ಇದ್ದೇನೆ. ಸದ್ಯದಲ್ಲೇ ಆಗ್ಲಿಮ್ಮ, ಒಳ್ಳೇದಾಗಿ ತಾಯಿ. ನಮ್ಮ ಯಾತ್ರೆ ಹೊರಗಡೆ ಬಂದಾಗ ಮಹರ್ಷಿ ದರ್ಪಣದ ತಂಡ ಎಲ್ಲಿ ಕಾಲಿಡುತ್ತೋ, ಯಾವ ಪ್ರಾಂತ್ಯಕ್ಕೆ ಬರುತ್ತೋ, ಬರೋದಕ್ಕೆ 1 ವಾರದ ಮುಂಚಿತವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಪ್ರಸಾರ ಮಾಡ್ತೀವಿ. ನಾವು ಹೇಳ್ತೀವಿ ಇವತ್ತು ಇಂಥ ದಿವಸ ಇಂಥ ಊರಿಗೆ ನಾವು ಬರ್ತಾ ಇದ್ದೀವಿ, ಇಂಥ ಕಡೆ ನಾವು ಬರ್ತಾ ಇದ್ದೀವಿ ಅಂತ ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ತೀವಿ. ನಾವು ಚಿಂತೆ ಮಾಡಬೇಡಿ, ನಿಮ್ಮ ಊರಿಗೂ ಬರ್ತೀವಿ. ಧನ್ಯವಾದ ಅಮ್ಮ. ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳೆಲ್ಲ ನಿವಾರಣೆ ಆಗಲಿ, ಶುಭವಾಗಲಿ ನಿಮಗೆ. ಗುರುಜಿ, ಈಗ ದ್ವಾದಶ ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತಮ್ಮ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ
तन्नोदन्ते प्रचोदयात् आदित्यादि नवग्रह देवताभ्यो नमः। राशिगळल्लि मोदले राशियागिरतक्कंतद्दु मेषराशि। ಮೇಷರಾಶಿಯವರು ಇವತ್ತಿನ ದಿವಸ ವಿದ್ಯಾರ್ಥಿಗಳು ಸ್ವಲ್ಪ ಗಮನ ಇಟ್ಟು ಓದಿದ್ದಾದರೆ ಸಾಕಷ್ಟು ಅಭಿವೃದ್ಧಿ ಪಡಿತೀರಿ। ಮನಸ್ಸು ಮತ್ತೆ ಮನಸ್ಥಿತಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಚಂಚಲತೆ ಸಾಕಷ್ಟು ಇದೆ। ನೀವು ಮಾಡತಕ್ಕಂತ ಕೆಲಸಗಳಲ್ಲಿ ಸಾಕಷ್ಟು ಅಡ್ಡಿ ಆತಂಕ ಇದೆ। ದೂರಬಾರ ಪ್ರಯಾಣ ಮಾಡಬೇಕು ಅಂತಕಂತ ಮನಸ್ಸು ಬಹಳ ಹುಚ್ಚೆದ್ದು ಕುಣಿಯುತ್ತೆ। ಕಾರಣ ಇವತ್ತಿನ ದಿವಸ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲೆ ಹೋಗದೇ ಇರತಕ್ಕಂತದ್ದು ಮತ್ತೆ ಶಾಲೆ ಹೋಗಬೇಕಾದ್ರೆ ಸಾಕಷ್ಟು ತಪ್ಪಿಸಿಕೊಳ್ಳತಕ್ಕಂತದ್ದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಇವತ್ತಿನ ದಿವಸ ಬೇಜವಾಬ್ದಾರಿಯಿಂದ ಸಾಕಷ್ಟು ವರ್ತನೆ ಮಾಡತಕ್ಕಂತ ರೀತಿ ಸಹಿತ ನಿಮ್ಮ ಮೇಷರಾಶಿಯಲ್ಲಿದೆ। ಮೇಷರಾಶಿಯಲ್ಲಿರತಕ್ಕಂತವರು ಇವತ್ತಿನ ದಿವಸ ನೀವು ಮಾಡಬೇಕಾಗಿರತಕ್ಕಂತದ್ದು ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡಿ। ಸಾಧ್ಯವಾದರೆ ಗ್ರಾಮದೇವತೆ ದರ್ಶನ ಮಾಡಿ ಬನ್ನಿ। ಪ್ರತಿಯೊಂದು ಹಳ್ಳಿಯಲ್ಲಾಗಲಿ ಗ್ರಾಮದಲ್ಲಾಗಲಿ ಅಥವಾ ಊರಿನ ಮಧ್ಯಭಾಗದಲ್ಲಾಗಲಿ ಗ್ರಾಮದೇವತೆ ಅಂತಕಂತದ್ದು ಎಲ್ಲಾ ಕಡೆ ಇರುತ್ತೆ। ಅಂತ ಗ್ರಾಮದೇವತೆಯನ್ನ ದರ್ಶನ ಮಾಡೋದ್ರಿಂದ ಮೇಷರಾಶಿಯವರ ಫಲ ಮತ್ತಷ್ಟು ವಿಶೇಷವಾಗಿರುತ್ತೆ। ಇವತ್ತು ದೇವಿಯ ವಾರ, ದೇವಿಗೆ ಬಹಳ ವಿಶೇಷವಾದ ಪೂಜೆಗಳನ್ನು ನಡೆಸತಕ್ಕಂತ ವಾರ। ಅದರಿಂದ ಮೇಷರಾಶಿಯವರು ತಪ್ಪದೇರ ಇವತ್ತು ದೇವಿ ದರ್ಶನ ಮಾಡೋದ್ರಿಂದ ಸಾಕಷ್ಟು ಫಲ ನೋಡುತ್ತಾರೆ। ಇನ್ನ ವೃಷಭ ರಾಶಿ। ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಅರ್ಧ ತಲೆನೋವಿಂದ ಒದ್ದಾಡತಕ್ಕಂಥದ್ದು, ಹಣಕಾಸಿನ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ಆತ್ಮೀಯರಾಗಲಿ ಜೊತೆಗಿರ್ತಕ್ಕಂಥವರಾಗಲಿ ನಿಮ್ಮ ಸ್ನೇಹಿತರಾದರೂ ಸಹಿತ ಅವರಿಂದ ಸ್ವಲ್ಪ ತೊಂದರೆಗಳು ಅನುಭವಿಸ್ತಕ್ಕಂಥದ್ದು ಇವತ್ತು ನಿಮ್ಮ ರಾಶಿಯಲ್ಲಿದೆ। ಆದರೆ ಜಾತಕದಲ್ಲಿ ಬುಧ ಮತ್ತು ಚಂದ್ರ ಇರತಕ್ಕಂಥದ್ದು ಬಹಳ ವಿಶೇಷ। ಬುಧ ಚಂದ್ರ ಯೋಗ ಅಂತಕ್ಕಂಥದ್ದು ವಿಶೇಷವಾದ್ದರಿಂದ ನಿಮ್ಮ ಕೆಲಸ ಕಾರ್ಯಗಳು ಸಹಿತ ಅಷ್ಟೇ ವಿಶೇಷವಾಗಿ ನಡೆಯುತ್ತೆ। ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವೃಷಭ ರಾಶಿಯರು ಕಪ್ಪು ಬಣ್ಣದ ನಾಯಿಗಾಗಲಿ ಅಥವಾ ಒಂದಷ್ಟು ಪಕ್ಷಿ ಪ್ರಾಣಿಗಳಿಗಾಗಲಿ ಏನಾದರೂ ಜೊತೆ ತಿನ್ನಲಿಕ್ಕೆ ಒಂದಿಷ್ಟು ಪದಾರ್ಥ ಹಾಕುವಂಥದ್ದು। ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಬೆಳಗಿನ ನಿಮ್ಮ ನಿತ್ಯ ಕರ್ಮಾನುಷ್ಠಾನ ಮುಗಿಸ್ಕೊಂಡು ಬೆಳಗ್ಗೆ ಟಿಫನ್ಗಿಂತ ಮುಂಚಿತವಾಗಿ ಸ್ವಲ್ಪ ಪದಾರ್ಥಗಳನ್ನು ಶ್ವಾನಗಳಿಗಾಗಲಿ ಪಕ್ಷಿಗಳಿಗಾಗಲಿ ಹಾಕ್ಬಿಟ್ಟು ನಂತರ ನೀವು ಊಟ ಮಾಡೋದ್ರಿಂದ ನಂತರ ಟಿಫನ್ ಮಾಡೋದ್ರಿಂದ ಸಾಕಷ್ಟು ಒಳಿತನ್ನು ಕಾಣ್ತೀರಿ। ಇನ್ನು ಮಿಥುನ ರಾಶಿ। ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ತುಂಬ ಚಂಚಲತೆಯಿಂದ ಮತ್ತು ಮಾಡಬೇಕಾದಂಥ ಕೆಲಸಗಳಲ್ಲಿ ಸಾಕಷ್ಟು ಆತಂಕದಿಂದ ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿದ್ದರೂ ಒಂದಲ್ಲ ಒಂದು ಕಡೆ ವ್ಯತ್ಯಾಸ ತಂದುಕೊಳ್ತಕ್ಕಂಥದ್ದು, ಸಣ್ಣ ಪುಟ್ಟ ವಿಷಯಕ್ಕೂ ವ್ಯಾಜ್ಯಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥವ್ರ ಮಧ್ಯದಲ್ಲಿ ವಿರಸ ಮಾಡ್ಕೊಳ್ತಕ್ಕಂಥದ್ರೆ ದಂಪತಿಗಳ ಮಧ್ಯದಲ್ಲೂ ಸಹಿತ ಸಾಕಷ್ಟು ವಿರಸಕ್ಕೆ ಕಾರಣ ಆಗುತ್ತೆ। ಇವತ್ತು ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಒಂದಲ್ಲ ಒಂದು ಕಡೆ ಅಡ್ಡಿ ಆತಂಕ ಅಂತಕ್ಕಂಥದ್ದಿದೆ। ಅದರಿಂದ ಇವತ್ತು ತಪ್ಪದಿರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಬೇವಿನ ವೃಕ್ಷಕ್ಕೆ 11 ನಮಸ್ಕಾರ ಹಾಕಿ। ಮಿಥುನ ರಾಶಿಯವರು ಬೇವಿನ ವೃಕ್ಷಕ್ಕೆ 11 ನಮಸ್ಕಾರ ಹಾಕೋದ್ರಿಂದ ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಬೆಳಕು ಕಾಣುತ್ತೆ, ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣುತ್ತೆ। ಜೊತೆಗೆ ಸಾಧ್ಯವಾದರೆ ಒಂದು ದೇವಿಯ ದರ್ಶನ ಮಾಡಿ। ನಿಮ್ಮ ಪರಿವಾರದಲ್ಲಿರ್ತಕ್ಕಂಥ ನಿಮ್ಮ ಹಿರಿಯರ ಸಮ್ಮುಖದಲ್ಲಿ ಇವತ್ತು ನೀವೇನು ಕೆಲಸ ಮಾಡಬೇಕಾಗಿದೆ, ಯಾವ್ದು ಮಾಡಿದ್ರೆ ಅನುಕೂಲ ಆಗುತ್ತೆ, ಯಾವ್ದು ಮಾಡಿದ್ರೆ ಅನನುಕೂಲ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಒಂದು ಚರ್ಚೆ ಮಾಡಿ, ಅವರ ಆಶೀರ್ವಾದ ತೆಗೆದುಕೊಂಡು ಆಚೆ ಕೊಡೋದ್ರಿಂದ ಸ್ವಲ್ಪ ನೆಮ್ಮದಿ ಕಾಣ್ತೀರಿ। ಇನ್ನು ಕರ್ಕಾಟಕ ರಾಶಿ। ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರ ಪ್ರಕಾರ ಇವತ್ತು ಬಹಳ ವಿಶೇಷವಾಗಿದೆ। ಮನಸ್ಸು ಪ್ರತಿದಿನದ ಸಾಕಷ್ಟು ಚಂಚಲತೆಯಿಂದ ಇರತಕ್ಕಂಥದ್ದು ಇವತ್ತು ಶಾಂತತೆಯಿಂದ ಇರುತ್ತೆ। ಸಲದಿಕೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ಮಾಡಬೇಕಾದಂಥ ಯಾವುದೇ ಒಂದು ಕೆಲಸಗಳಾದರೂ ಸಹಿತ ಕೆಲಸ ಮಾಡುವುದರ ಜೊತೆಗೆ ಇವತ್ತು ಚಂದ್ರನ ಪ್ರಾರ್ಥನೆ ಮಾಡಿ, ಅಂಗಾರಕನ ದರ್ಶನಕ್ಕೆ ಹೊರಟು ಬನ್ನಿ। ಅಂಗಾರಕ ಅಂದರೆ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಆದರೂ ಪರವಾಗಿಲ್ಲ, ಅಥವಾ ನವಗ್ರಹದಲ್ಲಿ ಕುಜ ಇರತಕ್ಕಂಥ ಆಸ್ಥಾನವಾದರೂ ಪರವಾಗಿಲ್ಲ, ನವಗ್ರಹ ಆಲಯಕ್ಕೆ ಹೋಗಿ 9 ಪ್ರದಕ್ಷಿಣೆ ಮಾಡಿ, ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ. ಅಥವಾ ನೀವು ಮನೆಯಿಂದ ಆಚೆ ಕೊಡುವಂಥ ಕಾಲದಲ್ಲಿ ನಮಸ್ಸೂರ್ಯಾಯ ಚಂದ್ರಾಯ ಅಮಂಗಲ ಯಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ, ಈ ಪ್ರಕಾರವಾಗಿ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ. ಅದಾದ ನಂತರ ಕರ್ಕಾಟಕ ರಾಶಿಯವರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಜೊತೆಗೆ ಹಣಕಾಸಿನ ಬಗ್ಗೆ ಮತ್ತು ಯಾರಿಗಾದರೂ ಏನಾದರೂ ಕೊಡಬೇಕಾದಂಥ ವಸ್ತುಗಳ ಬಗ್ಗೆ ಇನ್ನೊಬ್ಬರ ವಸ್ತು ನೀವು ತಂದಿಟ್ಕೊಂಡಿದ್ದೆ ಆದರೆ ಮಾನಸಿಕವಾದಂಥ ಹಿಂಸೆ ಪಡ್ತೀರಿ। ಸಾಧ್ಯವಾದಷ್ಟು ಯಾರೊಬ್ಬರ ವಸ್ತು, ಯಾರೊಬ್ಬರ ಒಂದು ಜವಾಬ್ದಾರಿತನ ನಿಮಗೆ ಬೇಡ। ನೀವು ಮಾಡಬೇಕಾದಂಥ ಕೆಲಸ, ನಿಮ್ಮ ವೃತ್ತಿ ಧರ್ಮ, ನಿಮ್ಮ ಜವಾಬ್ದಾರಿತವಾದಂಥ ಒಂದು ವೃತ್ತಿ ಕೆಲಸಕ್ಕೋಸ್ಕರನೇ ನಿಮ್ಮ ಹೊಡೆದಾಟ ಇರಲಿ। ಮತ್ತೊಬ್ಬರ ಕೆಲಸಕ್ಕಾಗಲಿ, ಮತ್ತೊಬ್ಬರ ಒಂದು ಯಶಸ್ಸಿಗಾಗಲಿ ನೀವು ಹೊಡೆದಾಡೋಕೆ ಇವತ್ತಿನ ದಿವಸ ಹೊರಟ್ರೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. ಇನ್ನು ಉಳಿದಂಥ ರಾಶಿಗಳನ್ನು ಮುಂದೆ ನೋಡ್ತಾ ಹೋಗೋಣ. ಧನ್ಯವಾದ ಗುರುಜಿ. ಹೌದು ವೀಕ್ಷಕರೇ, ಇನ್ನು ಉಳಿದಂಥ ರಾಶಿಗಳ ಬಗ್ಗೆ ತಿಳ್ಕೋತಾ ಮತ್ತಷ್ಟು ವೀಕ್ಷಕರಿಗೆ ನಾವು ಕರೆಯನ್ನು ಮಾಡ್ತೀವಿ. ಜೊತೆಗೆ ನೀವು ಬರೆದಂಥ ಪತ್ರವನ್ನು ಕೂಡ ಸ್ವೀಕರಿಸ್ತೀವಿ. ಆದರೆ ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ. ಗ್ರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವೀಗ ಅನಿತಾ ಅವ್ರಿಗೆ ಕರೆ ಮಾಡಿದೀವಿ, ಬನ್ನಿ ಅವರನ್ನ ಮಾತಾಡಿಸೋಣ. ನಮಸ್ತೆ ಅನಿತಾ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮೂರ್ ಯಾವ್ದು? ಬಿಜಾಪುರ ಮೇಡಮ್. ಬಿಜಾಪುರ. ಸರಿಮಾ, ಗುರುಜಿ ಇದಾರೆ, ನೀವ್ ಯಾವ್ದ್ರ ಬಗ್ಗೆ ಕೇಳಬೇಕು ಅಂತ ಅನ್ಕೊಂಡಿದ್ದೀರಾ ಗುರುಜಿ ಹತ್ರ ಈಗ ಕೇಳಿ. ಹಲೋ, ನಮಸ್ತೆ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ.
ಗುರುಜಿ ನಿಮ್ಮ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ, ದಿನ ತಪ್ಪದೆ ನೋಡ್ತಾ ಇದ್ದೀವಿ ಗುರುಜಿ. ಇದು ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. 30 ವರ್ಷ ಆಯ್ತು, ಇನ್ನು ಮದ್ವೆ ಎಲ್ಲೂ ಸೆಟ್ ಆಗ್ತಾ ಇಲ್ಲ, ಮತ್ತೆ ಜಾಬ್ನು ಸ್ವಲ್ಪ ಸ್ವಲ್ಪದ್ರಲ್ಲಿ ತಪ್ತಾ ಇದೆ ಗುರುಜಿ, ಅದೇ ಏನಂತ ಗೊತ್ತಾನೇ ಆಗ್ತಾ ಇಲ್ಲ ಗುರುಜಿ. ಇಲ್ಲಮ್ಮ, ನಿನ್ನ ಜಾತಕದಲ್ಲಿ ಇಲ್ಲಿವರೆಗೂ ಸಮಸ್ಯೆಗಳ ಇದ್ರು ಸಹಿತ ಇನ್ನು 3 ತಿಂಗಳು 12 ದಿವಸದಲ್ಲಿ ಸಾಕಷ್ಟು ಬದಲಾವಣೆ ಇದೆ. ನೀನ್ ಚಿಂತೆ ಮಾಡಬೇಡ, ಈಗಾಗಿ ನೀನ್ ಮಾಡಬೇಕಾದ್ದು ವಿವಾಹ ಶೀಘ್ರವಾಗಿ ಸಿದ್ಧಿಸ್ಕೊಳ್ಳೋದಕ್ಕೋಸ್ಕರ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸು. ದುರ್ಗಾ ಸಪ್ತಶತಿ ಪಾರಾಯಣ ಆಗ್ಲಿ, ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದಾಗ್ಲಿ, ಅಥವಾ ನಿಮ್ಮ ಗ್ರಾಮ ದೇವತೆಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದಾಗ್ಲಿ, ಅಥವಾ 9 ಮಂಗಳವಾರ ಆಂಜನೇಯ ಸ್ವಾಮಿಗೆ ತೆಂಬಿಟ್ಟಿನಿಂದ ಆರತಿ ಮಾಡಿಸು. ಜೊತೆಗೆ ಇತ್ತೀಚೆಗೆ ನಿನ್ನ ಬಲಗಡೆ ಕಣ್ಣು ಮೇಲಿಂದ ಮೇಲೆ ಮಂಜಾಗುವಂಥದ್ದು, ಕಣ್ಣು ಚುಚ್ಚದಂಗೆ ಆಗುವಂಥದ್ದು, ಕಣ್ಣು ಬರ್ತಕ್ಕಂಥದ್ದು, ಇಂಥ ಸಮಸ್ಯೆ ಸಹಿತ ಆಗ್ತಾ ಇದೆ ಅನ್ಸುತ್ತೆ ನಿಮ್ಮ ಸ್ವರತರಂಗದಲ್ಲಿ. ಅದಕ್ಕೋಸ್ಕರ ಪ್ರಸ್ತುತ ನಿನ್ನ ಗ್ರಹಗತಿಗಳು ಸಮಂಜಸವಾಗಿಲ್ಲ, ಗ್ರಹಗತಿಗಳಲ್ಲಿ ಸಾಕಷ್ಟು ವ್ಯತ್ಯಾಸ ಬರ್ತಾ ಇದೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಚಿಕ್ಕ ವಿಚಾರ ಏನೇ ಒಂದು ಆದರೂ ಸಹಿತ ಬಹಳ ಬೇಗ ವ್ಯಾಜ್ಯಕ್ಕಾಗುವಂಥದ್ದು, ಗಲಾಟೆಗಳು ನಡೆಯುವಂಥದ್ದು, ಮತ್ತೆ ಒಬ್ಬರಿಗೊಬ್ಬರು ಮನಸ್ತಾಪ ಬರ್ತಕ್ಕಂಥದ್ದು ಸಾಕಷ್ಟು ನಡೀತಾ ಇದೆ. ಅದಕ್ಕೋಸ್ಕರ ಇದಕ್ಕೆ ಸಂಬಂಧಪಟ್ಟಂಗೆ ದುರ್ಗಾ ಪರಮೇಶ್ವರಿನ ಪ್ರಾರ್ಥನೆ ಮಾಡು. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ತೆಂಬಿಟ್ಟಿನಿಂದ ಆರತಿ ಮಾಡೋದ್ರಿಂದ ನಿಮ್ಮ ವಾಸ್ತುವಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ, ಶೀಘ್ರವಾಗಿ ನಿನಗೆ ಲಗ್ನವಾಗ್ತಕ್ಕಂಥ ಯೋಗ ಫಲ ಖಂಡಿತ ಬರುತ್ತೆ. ತಾವೆಲ್ಲಿದ್ದೀರಮ್ಮ? ಇದು ಬಿಜಾಪುರ ಗುರುಜಿ. 10 ವರ್ಷ ಆಯ್ತು ಗುರುಜಿ, ಮನೆ ಕಟ್ಟಿ ಬಂದ್ ಏನೂ ಕೆಲ್ಸ ಆಗ್ತಾ ಇಲ್ಲ ರೀ ಗುರುಜಿ. ಅದಕ್ಕೆ ಮನೇಲಿ ತಂದೆ ತಾಯಿಗೂ ತುಂಬಾ ತೊಂದರೆ ಆಗ್ತಾ ಇದೆ, ಏನು ಅಂತ ತಿಳಿತಾನೆ ಇಲ್ಲ. ಇಲ್ಲಮ್ಮ, ಒಂದ್ ಕೆಲಸ ಮಾಡು ತಾಯಿ, ಈ ಬಾರಿ ಮನೆಯಲ್ಲಿ ಬಹಳ ವಿಶೇಷವಾದಂತ ರೀತಿ ಒಂದು ಮಂಗಳವಾರ ಅಥವಾ ಒಂದು ಬುಧವಾರದ ದಿವಸ ಯಾವ್ದಾದ್ರು ಒಂದು ಗಣಹೋಮ ಮಾಡಿಸಿ, ಅಂದ್ರೆ ಒಂದು ಗಣಪತಿಗೆ 21 ಮೋದಕ ಮಾಡಿ, ಮನೆಯಲ್ಲಿ ಒಂದು 21 ಮೋದಕದಿಂದ ಗಣಪತಿ ಹೋಮ ಮಾಡಿಸಿ. ಮನೆಯಲ್ಲಿ ಒಂದು ಶಾಂತಿ ಆಗುತ್ತೆ, ನೆಮ್ಮದಿ ಸಿಗುತ್ತೆ. ನಾವು ಸಾರ್ವತ್ರಿಕವಾಗಿ ಹಲವಾರು ಸಮಸ್ಯೆಗಳನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಸ್ವಲ್ಪ ಸಮಸ್ಯೆ ಬಂದು ತಟ್ಕೊಳಕ್ ಆಗದಂತ ಇರ್ತಕ್ಕಂಥ ನಾವು ಸಮಸ್ಯೆಗಳ ಸೆರೆಮಾಲೆನೆ ಹೊತ್ಕೊಂಡಿರ್ತೀವಿ. ಆದ್ರೆ ಒಂದು ಅನುಷ್ಠಾನ ಕ್ರಮಬದ್ಧವಾಗಿ ಅನುಷ್ಠಾನ ಮಾಡೋದಿಲ್ಲ. ಆ ಅನುಷ್ಠಾನಗಳನ್ನ ಕ್ರಮಬದ್ಧವಾಗಿ ನಾವು ಮಾಡಿದ್ದೇ ಆದ್ರೆ ಖಂಡಿತವಾಗ್ಲು ಇಂತಹ ಒಂದು ದೊಡ್ಡ ದೊಡ್ಡ ಸಮಸ್ಯೆಗಳ ಸಹಿತ ಮಂಜಿನಗಡ್ಡೆ ತರ ಕರಗುತ್ತೆ. ನಿನ್ನ ಸ್ವರತರಂಗದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಕ್ಕಂಥ ಕಾಲ ಇದು. ಆಯ್ತಮ್ಮ, ಇನ್ನು 3 ತಿಂಗಳು 12 ದಿವಸದಲ್ಲಿ ತುಂಬಾ ಬದಲಾವಣೆ ಇದೆ, ಚಿಂತೆ ಮಾಡಬೇಡ. ಶೀಘ್ರವಾಗಿ ಲಗ್ನವಾಗ್ತಕ್ಕಂಥ ಯೋಗ ನಿಂತಿದೆ, ಮನೆಯಲ್ಲಿ ಶಾಂತಿ ಸುಖ ಸಂತೋಷ ಅನ್ನೋದು ಸಿಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ನೀನು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಗಣಹೋಮ ಮಾಡಿಸಿ, ಮತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತೆಂಬಿಟ್ಟಿನಿಂದ ಆರತಿ ಮಾಡಿ. ಇಷ್ಟು ಮಾಡಮ್ಮ, ಒಳ್ಳೇದಾಗ್ಲಿ ತಾಯಿ. ಧನ್ಯವಾದ ಅಮ್ಮ, ನಿಮ್ಮ ಮನೆಯಲ್ಲಿನ ಎಲ್ಲ ಸಮಸ್ಯೆಗಳು ಆದಷ್ಟು ಬೇಗ ದೂರ ಆಗಿ ನಿಮಗೂ ಕೂಡ ಆದಷ್ಟು ಬೇಗ ಮದುವೆ ಯೋಗ ಬರಲಿ, ಶುಭವಾಗಲಿ ನಿಮಗೆ. ಗುರುಜಿ, ಈಗ ದ್ವಾದಶ ರಾಶಿಗಳಲ್ಲಿ ಸಿಂಹರಾಶಿಯಿಂದ ಉಳಿದಂಥ ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಮುಂಗೋಪ ಸ್ವಭಾವದಿಂದ ಬಹಳಷ್ಟು ಗರ್ಜನೆ ಮಾಡ್ತಿರ್ತೀರಿ. ಇವತ್ತು ಸಮಾಧಾನದಿಂದ ಏನು ಕೆಲಸ ಬೇಕಾದ್ರೂ ಸಾಧನೆ ಮಾಡ್ಬೋದು, ಆದರೆ ಗರ್ಜನೆಯಿಂದ, ಕೋಪದಿಂದ, ಮುಂಗೋಪದಿಂದ ಏನನ್ನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಆದರೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸು ತುಂಬ ಚಂಚಲತೆಯಿಂದ ಇದೆ. ಮಾಡಬೇಕಾದಂಥ ಪ್ರತಿಯೊಂದು ಕೆಲಸಗಳ ಬಗ್ಗೆ ಸಿದ್ಧ ಮುಂಗೋಪದಿಂದ ಆಗಿರ್ತಕ್ಕಂಥ ಎಷ್ಟೋ ಜನ ಇವತ್ತಿನ ದಿವಸ ಮನೆಯಲ್ಲೇ ತಯಾರಾಗಿರ್ತಕ್ಕಂಥ ಟಿಫನನ್ನು ಬಿಟ್ಟು ಬರೀ ಹೊಟ್ಟೆಯಲ್ಲಿ ಉಪವಾಸ ಆಚೆಗೆ ಹೋಗ್ತಕ್ಕಂಥದ್ದು, ಸಣ್ಣ ಪುಟ್ಟ ವಿಚಾರ, ಬೆಳಿಗ್ಗೆ ಕಾಫಿ 10 ನಿಮಿಷ ತಡವಾದರೆ ಕಾಫಿನಲ್ಲಿ ಬಿಸಾಕಿ ಆಚೆಗೆ ಹೊರಡತಕ್ಕಂಥದ್ದು, ಈ ತರವಾದಂಥ ಕೆಲವು ಮುಂಗೋಪ ಸ್ವಭಾವದಲ್ಲಿ ವರ್ತನೆ ನಡೀತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಜೊತೆಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಚಂಚಲತೆಯಿಂದ ಏನು ಮಾಡಬೇಕಾಗಿದೆಯೋ ಬಿಟ್ಟು ಮಾಡಬಾರ್ದಂಥ ಕೆಲಸಗಳನ್ನೆಲ್ಲ ಕೈಗೆತ್ಕೊಂಡು ಕೆಲಸ ಮಾಡ್ತಾ ಇರ್ತೀರಿ. ನಿಮ್ಮ ಮೇಲಧಿಕಾರಿಗಳಿಂದ ಸಾಕಷ್ಟು ಸಣ್ಣ ಪುಟ್ಟ ವಿಚಾರಕ್ಕೂ ಮನಸ್ತಾಪಗಳನ್ನು ತಂದುಕೊಳ್ತೀರಿ. ಜೊತೆಗೆ ಆತ್ಮೀಯರು, ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರು, ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅಲ್ಲೂ ಸಹಿತ ಸಣ್ಣ ಪುಟ್ಟ ವಿಚಾರಕ್ಕೂ ವ್ಯಾಜ್ಯಗಳು ಮಾಡ್ಕೊಳ್ತೀರಿ. ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ದುರ್ಗಾ ಪ್ರಾರ್ಥನೆ ಮಾಡಿ, ಜೊತೆಗೆ ಲಕ್ಷ್ಮೀ ವೆಂಕಟೇಶ್ವರನ ಆರಾಧನೆ ಮಾಡಿ. ಮನೆಯಿಂದ ಆಚೆ ಕೊಡುವಂಥ ಕಾಲದಲ್ಲಿ ಒಂದು ಚಿಟಿಗೆಯಷ್ಟು ಗೋಧಿನ ತಗೊಂಡು ಪೂರ್ವಾಭಿಮುಖವಾಗಿ ನಿಂತ್ಕೊಂಡು 3 ಬಾರಿ ದೃಷ್ಟಿ ತೆಗೆದು ಗೋಧಿನ ಆಚೆ ಕಡೆ ಹಾಕ್ಬಿಟ್ಟು ಹೊರಡಿ, ಸಾಕಷ್ಟು ಅನುಕೂಲ ಪಡಿತೀರಿ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಒಳ್ಳೆ ಯೋಗ ಇದೆ. ದಿನಂಪ್ರತಿ ಒಂದಲ್ಲ ಒಂದು ಸಮಸ್ಯೆಗಳ ಸೆರೆಮಾಲೆಯಲ್ಲಿ ಸಿಗ್ತಾ ಇರತಕ್ಕಂಥ ನೀವು ಇವತ್ತು ಬಹಳ ಸಂತೋಷ ಪಡ್ತೀರಿ. ಜೊತೆಗೆ ನೂತನವಾದಂಥ ಹೊಸ ಹೊಸ ವಸ್ತುಗಳನ್ನು ಖರೀದಿ ಮಾಡಬೇಕು. ಮನೆಗೆ ಬೇಕಾದಂಥ ವಸ್ತುಗಳಾಗಲಿ, ಅಲಂಕಾರಕ್ಕೆ ಬೇಕಾಗಿರ್ತಕ್ಕಂಥದ್ದಾಗಲಿ, ಅಥವಾ ನೀವು ಧರಿಸ್ತಕ್ಕಂಥ ವಸ್ತ್ರಗಳಾಗಲಿ, ಇದನ್ನು ಖರೀದಿ ಮಾಡಬೇಕು ಅಂತಕ್ಕಂಥ ಮನಸ್ಸು ನಿಮ್ಮದು. ಜೊತೆಗೆ ಇವತ್ತಿನ ದಿವಸ ನಿಮ್ಮ ಮನಸ್ಸಲ್ಲಿ ಇಲ್ಲದಂಥದ್ದು ನೀವು ನೆನೆಸದಿರೇ ಇರತಕ್ಕಂಥ ಒಂದು ರೀತಿಯಲ್ಲಿ ಹಣ ಬಂದು ಕೈ ಸೇರ್ತಕ್ಕಂಥದ್ದು, ಒಂದು ಅಪರೂಪವಾದಂಥ ಒಂದು ಸನ್ನಿವೇಶನ ಇವತ್ತು ಎದುರು ನೋಡತಕ್ಕಂಥದ್ದು, ಇಂತಹ ಒಂದು ಯೋಗ ಫಲ ಸಾಲದಿಕ್ಕೆ ಇವತ್ತಿನ ದಿವಸ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು 4 ಗಂಟೆಯ ನಂತರ ಒಂದು ಮನರಂಜನಾ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು,
ಸಮಾಧಾನದಿಂದ ಸಂತೃಪ್ತಿ ಪಡತಕ್ಕಂತದ್ದು ಇರತಕ್ಕಂತ ಸ್ನೇಹಿತರ ಜೊತೆಗೆ ಬಹಳ ಒಳ್ಳೆ ವಿಶ್ವಾಸ ಬೆಳೆಸತಕ್ಕಂತದ್ದು ಇವತ್ತು ನಿಮ್ಮ ಯೋಗದಲ್ಲಿದೆ. ಇನ್ನು ತುಲಾ ರಾಶಿಯಲ್ಲಿ ಇರತಕ್ಕಂತವರು ಸ್ವಲ್ಪ ಬೆನ್ನವಿಂದ ಒದ್ದಾಡಬೇಕಾಗುತ್ತೆ. ವಿದ್ಯಾರ್ಥಿಗಳು ಶಾಲೆಗೆ ಹೋಗಬೇಕಾದ್ರೆ ಮಂಡಹಟ ಮಾಡಲಾಗುತ್ತೆ. ಹಾಗೆ ಉದ್ಯೋಗ ಕೊಡತಕ್ಕಂತವರು ಸಹಿತ ಸರಿಯಾದ ಸಮಯಕ್ಕೆ ಹೋಗಕಾಗದಿರ ಮೇಲಧಿಕಾರಿಗಳಿಂದ ಬೈಸಿಕೊಳ್ಳುವಂತದಾಗುತ್ತೆ. ಶಾಲೆಗೆ ಹೋಗತಕ್ಕಂತ ಮಕ್ಕಳಿಗೂ ತಪ್ಪಿದ್ದಲ್ಲ, ಉದ್ಯೋಗ ಮಾಡತಕ್ಕಂತ ಪುರುಷರಿಗೂ ತಪ್ಪಿದ್ದಲ್ಲ. ಇನ್ನು ಮನೆಯಲ್ಲಿರ್ತಕ್ಕಂತ ಸ್ತ್ರೀಯರು ಸಾಮಾನ್ಯಕ್ಕೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡಬೇಕಾದರೂ ಇವತ್ತಿನ ಸಹ ತುಲಾ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸಾಧ್ಯವಾದಷ್ಟು ಜೋಪಾನ. ಸಣ್ಣ ಪುಟ್ಟ ಕೆಲಸಗಳು ಮಾಡೋಕೆ ಹೋಗಿ ಕೈ ಕಾಲಿಗೆ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು, ಸ್ವಲ್ಪ ನೋವಿಂದ ಒದ್ದಾಡ್ತಕ್ಕಂಥದ್ದು, ಕಾಲು ಜೋಮಿಡಿತಕ್ಕಂಥದ್ದು, ಹಿಂದೆ ಸೊಂಟದ ಭಾಗ ಭಾಳಷ್ಟು ಹಿಂಸೆ ಪಡ್ತಕ್ಕಂಥದ್ದು, ನೋವು ಪಡ್ತಕ್ಕಂಥದ್ದು ಸಹಿತ ನಿಮ್ಮ ತುಲಾ ರಾಶಿಯವರಿಗಿದೆ. ತುಲಾ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಉದ್ಯೋಗಕ್ಕೆ ಬರ್ತಕ್ಕಂಥ ಸ್ತ್ರೀಯರು, ಉದ್ಯೋಗಸ್ಥ ಮಹಿಳೆಯರು ಸಾಧ್ಯವಾದಷ್ಟು ನೀವೇ ಗಾಡಿ ಓಡಿಸೋದಾದರೆ, ನೀವೇ ಡ್ರೈವಿಂಗ್ ಮಾಡೋದಾದರೆ ಸ್ವಲ್ಪ ಜೋಪಾನ. ಸಾಧ್ಯವಾದಷ್ಟು ಎಚ್ಚರಿಕೆಯಾಗಿರ್ತಕ್ಕಂಥದ್ದು, ಡ್ರೈವ್ ಮಾಡಬೇಕಾದ್ರೆ ಒಂದು ಲಿಮಿಟಲ್ಲಿ ಇಟ್ಕೊಂಡು ಸಾಧ್ಯವಾದಷ್ಟು ಸಮಾಧಾನದಿಂದ ನಡೆಸ್ತಕ್ಕಂಥದ್ದು, ಗಾಡಿನ ಚಲನೆ ಮಾಡ್ತಕ್ಕಂಥದ್ದು ಭಾಳಷ್ಟು ಸೂಕ್ತ. ಇನ್ನು ಆರೋಗ್ಯ, ಮುಖದ ವರ್ಚಸ್ಸು, ತೇಜಸ್ಸಿಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಅಶ್ವತ್ಥ ಪ್ರದಕ್ಷಿಣೆ ಮಾಡಿ. ತುಲಾರಾಶಿಯಲ್ಲಿರ್ತಕ್ಕಂಥವರು ಅಶ್ವತ್ಥ ಪ್ರದಕ್ಷಿಣೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಿಸ್ತದೆ. ಇನ್ನು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಮಹಿಳೆಯರು ಇವತ್ತಿನ ದಿವಸ ಅಲರ್ಜಿ ಸಮಸ್ಯೆಯಿಂದ ಒದ್ದಾಡುವಂಥದ್ದಾಗುತ್ತೆ. ಮತ್ತೊಬ್ಬರಲ್ಲಿ ಹೇಳ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿ ಕೆಲವು ಸಮಸ್ಯೆಗಳನ್ನು ಹೆದರಿಸಬೇಕಾಗುತ್ತೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಯಾರೊಬ್ಬರೊಂದಿಗೆ ಮಾತಾಡಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ ಮಾತಾಡಿ. ನಿಮ್ಮಲ್ಲಿ ಸಮಂಜಸವಾದಂಥ, ಸೌಮ್ಯವಾದಂಥ, ಒಳ್ಳೆ ಮನಸ್ಥಿತಿ ಇಟ್ಕೊಂಡು ಮಾತಾಡಿದ್ರು ಸಹಿತ ಅದನ್ನು ತಪ್ಪು ತಿಳ್ಕೊಂಡು ಅದರಿಂದ ಬೇರೆ ಥರ ಆಲೋಚನೆ ಮಾಡಿ ನಿಮ್ಮ ಮನಸ್ಸಿಗೆ ನೋವು ಕೊಡ್ತಕ್ಕಂಥ ಪರಿಸ್ಥಿತಿ ಖಂಡಿತ ಎದುರಾಗುತ್ತೆ. ಜೊತೆಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀ ಅಥವಾ ಪುರುಷರು ಯಾರೊಬ್ಬರಾದರೂ ಸಹಿತ ನೀವು ಮಾಡ್ತಕ್ಕಂಥ ವ್ಯವಹಾರಗಳು ಅಷ್ಟು ಸಮಂಜಸವಾಗಿಲ್ಲದಿಂದ ಸ್ವಲ್ಪ ಆಲೋಚನೆ ಮಾಡಿ ಮಧ್ಯಾಹ್ನ ಊಟದಕ್ಕಿಂತ ಮುಂಚಿತವಾಗಿ, ನೀವು ಮಧ್ಯಾಹ್ನ ಅನ್ನಪ್ರಸಾದ ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಮತ್ತೊಬ್ಬರ ಹಸಿವು ನೀಗಿಸೋದಕ್ಕೋಸ್ಕರ ಇನ್ನೊಬ್ಬರ ಹಸಿವಿನ ಬಗ್ಗೆ ಚಿಂತನೆ ಮಾಡಿ ನೀವು ತೆಗೆದುಕೊಂಡು ಹೋಗಿರ್ತಕ್ಕಂಥ ಪದಾರ್ಥ ಆಗಲಿ ಅಥವಾ ನಿಮ್ಮ ಪಾಕೆಟಲ್ಲಿರ್ತಕ್ಕಂಥ ಮನಿ ತೆಗೆದುಕೊಂಡು ಮತ್ತೊಬ್ಬರಿಗೆ ಕೊಟ್ಟು ಹಸಿವನ್ನ ನೀಗಿಸ್ತಕ್ಕಂಥ ಒಂದು ಮನಸ್ಥಿತಿ ತಂದುಕೊಂಡಿದ್ದೆ ಆದರೆ ಸಾಕಷ್ಟು ಒಳ್ಳೆಯದನ್ನು ನೋಡ್ತೀರಿ. ಧನ್ಯವಾದ ಗುರುಜಿ. ವೀಕ್ಷಕರೇ, ಇನ್ನುಳಿದಂಥ ರಾಶಿಗಳ ಬಗ್ಗೆ ತಿಳ್ಕೋತಾ ಜೊತೆಗೆ ನಾಳೆ ಸಂಕಷ್ಟಹರ ಚತುರ್ಥಿ ಇದೆ, ಇದರ ವಿಶೇಷ, ಈ ಅನುಷ್ಠಾನವನ್ನು ಯಾವ ರೀತಿಯಾಗಿ ಮಾಡಬೇಕು, ಪೂರ್ವಭಾವಿಯಾಗಿ ಹೇಗೆ ಸಿದ್ಧರಾಗಬೇಕು, ಇದೆಲ್ಲವನ್ನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ. ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ. ಗ್ರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನೀವು ಪತ್ರದ ಮೂಲಕ ಕೂಡ ನಿಮ್ಮ ಸಮಸ್ಯೆಯನ್ನು ನಮಗೆ ಕಳಿಸ್ಬೋದು. ಪತ್ರವನ್ನು ಬರೀಬೇಕಾದ ವಿಳಾಸ ಕಾರ್ಯಕ್ರಮದ ಕೊನೆಯಲ್ಲಿರುತ್ತೆ. ಹಾಗೆಯೇ ಸಚಿನ್ ಅವರು ನಮಗೆ ಬಳ್ಳಾರಿಯಿಂದ ಪತ್ರವನ್ನು ಕಳಿಸಿದ್ದಾರೆ. ಗುರೂಜಿಯವರಿಗೆ ನಮ್ಮ ಅನಂತ ಅನಂತ ಕೋಟಿ ವಂದನೆಗಳು. ಗುರೂಜಿ, ನಿಮ್ಮ ಕಾರ್ಯಕ್ರಮವನ್ನು ತಪ್ಪದೇ ದಿನವೂ ನೋಡ್ತೀವಿ. ಗುರೂಜಿ, ನನ್ನ ಸಮಸ್ಯೆ ತುಂಬ ಇದೆ. ಗುರೂಜಿ, ಜೀವನವೇ ಬೇಸರ ಆಗಿಬಿಟ್ಟಿದೆ. ನನ್ನ ಕಾಲುಗಳಲ್ಲಿ ಶಕ್ತಿಯೇ ಇಲ್ಲ. ಗುರೂಜಿ, ನಡೆದಾಡುವಾಗ ಕಾಲುಗಳಿಗೆ ಬ್ಯಾಲೆನ್ಸ್ ಸಿಗೋದಿಲ್ಲ, ನಡೆಯುವಾಗ ಇನ್ನೊಬ್ಬರ ಸಹಾಯವಿಲ್ಲದೆ ಬಹಳ ದೂರ ನಡೆಯೋಕ್ಕೂ ಆಗೋದಿಲ್ಲ, ದೂರ ನಡೆದ್ರೆ ಬಹಳ ಸುಸ್ತು ಆಗುತ್ತೆ. ನಾನು ಸಾಕಷ್ಟು ಬಾರಿ ಡಾಕ್ಟರ್, ದೇವಸ್ಥಾನ, ಪೂಜೆ ಅಂತ ಎಲ್ಲ ಕಡೆ ತೋರಿಸಿದ್ದೇನೆ, ಯಾವುದೇ ಪ್ರಯೋಜನ ಆಗಿಲ್ಲ ಗುರೂಜಿ. ಹಾಗೆ ನನ್ನ ವಿದ್ಯಾಭ್ಯಾಸ ಕೂಡ ಯಾವುದೂ ಕೂಡ ಪೂರ್ಣ ಆಗ್ತಿಲ್ಲ. ದಯವಿಟ್ಟು ಸೂಕ್ತ ಪರಿಹಾರವನ್ನು ತಿಳಿಸ್ಕೊಡಿ. ಈ ಸಮಸ್ಯೆ ಕಳೆದ 4 ವರ್ಷದಿಂದ ಕಾಡ್ತಾ ಇದೆ. ಈ ಒಂದು ಸಮಸ್ಯೆಯನ್ನು ನನಗೆ ಪರಿಹಾರ ಮಾಡಿಕೊಡಿ ಗುರೂಜಿ, ನಿಮಗೆ ಋಣಿಯಾಗಿರ್ತೀನಿ ಅಂತ ಸಚಿನ್ ಅವರು ಕಳಿಸಿದ್ದಾರೆ. ಗುರೂಜಿ, ಸಚಿನ್ ಅವರೇ, ನೀವು ಕಳಿಸಿರ್ತಕ್ಕಂಥ ನೀವು ಫೋಟೋ ಮತ್ತು ನಿಮ್ಮ ಹಸ್ತ ಸಾಮುದ್ರಿಕೆ, ನೀವು ಬರೆದಿರ್ತಕ್ಕಂತಹ ಕಾಗದ, ಈ ಸಮಸ್ಯೆಗಳನ್ನು ನೋಡಿದಾಗ ನಿಮ್ಮ ಕಣ್ಣರೇಖೆಯಲ್ಲಿ ಖಂಡಿತವಾಗಲು ಇನ್ನು ಮುಂದಕ್ಕಿಂತ ಸಮಸ್ಯೆಗಳು ನಿಮಗಿಲ್ಲ. ಕಷ್ಟದ ಹೊರೆಯನ್ನು ಹೊತ್ತಿರ್ತಕ್ಕಂಥ ನಿಮಗೆ ಇನ್ನು ಮುಂದೆ ಈ ಕಷ್ಟದ ಹೊರೆ ಖಂಡಿತ ನಿಮ್ಮದಲ್ಲ, ತುಂಬ ಚೆನ್ನಾಗಿರ್ತೀರಿ. ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರು ಚಂದ್ರ ಯೋಗ ಅಂತಕ್ಕಂಥದ್ದು ಯಾರೊಬ್ಬರ ಜಾತಕದಲ್ಲಿರುತ್ತೋ, ಚಂದ್ರ ಮನಸ್ಕಾರಕ, ಗುರು ಸಕಲವನ್ನು ಸಿದ್ಧಿಸ್ತಕ್ಕಂಥವನು. ಗುರುವೇ ಇಲ್ಲ ಅಂದರೆ ಯಾವ ಕೆಲಸವೂ ಸಾಧ್ಯವಿಲ್ಲ. ಗುರುಲೇನಿ ವಿದ್ಯೆ ಗುಡ್ಡು ವಿದ್ಯೆ ಅಂತ ಹೇಳ್ತಾರೆ. ಅಂದರೆ ಗುರು ಇಲ್ಲದಂಥ ವಿದ್ಯೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಅಂತಹ ಒಂದು ಗುರುವಿನ ಆಶೀರ್ವಾದ ನಿಮ್ಮ ಜಾತಕದಲ್ಲಿರೋದ್ರಿಂದ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಇಲ್ಲಿವರೆಗೂ ನಿಮ್ಮ ಆರೋಗ್ಯದಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸಗಳು, ಮನಸ್ಥಿತಿ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಆರ್ಥಿಕ ಪರಿಸ್ಥಿತಿಯಲ್ಲಿ ಇಕ್ಕಟ್ಟಿರ್ತಕ್ಕಂಥದ್ದು, ಮೇನ್ ಎಲ್ಲದಕ್ಕಿಂತ ಜಾಸ್ತಿ ಹೇಳಬೇಕಂದ್ರೆ ಸಮಸ್ಯೆ ಅಂತಕ್ಕಂಥದ್ದು ಕಾಲುಗಳಿಂದ ಸಾಕಷ್ಟು ಬಾಧೆ ಅನುಭವಿಸ್ತಾ ಇದ್ದೀರಿ, ನಡೀಲಿಕ್ಕಾಗದಂಥ ರೀತಿಯಲ್ಲಿದೆ ಅಂತ ತಿಳಿಸಿದ್ದೀರಿ. ಆದರೆ ನಿಮ್ಮ ಎಡಗಣ್ಣಿನ ರೇಖೆ ಪ್ರಕಾರ
ಸಮಸ್ಯೆಗಳು ಇಲ್ಲಿವರೆಗೂ ಏನೇ ಇದ್ದರೂ ಸಹಿತ ಇನ್ನು ಮುಂದೆ ಈ ಸಮಸ್ಯೆಗಳಿಂದ ಖಂಡಿತ ಮುಕ್ತರಾಗತಕ್ಕಂತ ಒಂದು ಒಳ್ಳೆ ಕಾಲ ಇನ್ನ 4 ಅಥವಾ 4.5 ತಿಂಗಳ ತನಕ ಈ ಒಂದು ಸಮಸ್ಯೆ ನಿಮಗೆ ತಪ್ಪಿದ್ದಲ್ಲ ಆದರೆ ಈ 4.5 ತಿಂಗಳ ಕಳೆದರೆ ಸಾಕಷ್ಟು ಅನುಕೂಲ ಆಗುತ್ತೆ ಸಾಧ್ಯವಾದಷ್ಟು ಇದಕ್ಕೆ ವೈದ್ಯರ ಸಲಹೆ ತೆಗೆದುಕೊಳ್ಳೋದಕ್ಕಿಂತ ಸ್ವಲ್ಪ ವ್ಯಾಯಾಮ ಮಾಡತಕ್ಕಂತದ್ದು ಸಾಧ್ಯವಾದಷ್ಟು ಸ್ವಲ್ಪ ಹೆಚ್ಚು ನಡೆದಾಡತಕ್ಕಂತದ್ದು ನಡೆಯಲಿಕ್ಕಾಗಲ್ಲ ಓಡಾಡಲಿಕ್ಕಾಗಲ್ಲ ಸಾಧ್ಯವಾದಷ್ಟು 10 ಹೆಜ್ಜೆ ನಡೆಯಲಿಕ್ಕೂ ಕಷ್ಟ ಆಗುತ್ತೆ ಅಂತ ಹೇಳಿ ನೀವು ಒಂದೇ ಮೂಲೆಯಲ್ಲಿ ಕೂತ್ಕೊಂಡ್ರೆ ಮತ್ತಷ್ಟು ತೊಂದರೆ ಆಗುತ್ತೆ ಸಾಧ್ಯವಾದಷ್ಟು ಎರಡೂ ಕಾಲುಗಳಿಗೂ ಶಕ್ತಿ ಬರೋ ತರಹ ಶಕ್ತಿಗೆ ಬೇಕಾದಂತ ರೀತಿ ತರಕಾರಿಗಳಾಗಲಿ ಅದಕ್ಕೆ ಬೇಕಾದಂತ ವನಸಿರಿಗಳ ಸಹಾಯ ಆಗಲಿ ಅದಕ್ಕೆ ಬೇಕಾದಂತ ರೀತಿ ಆಯುರ್ವೇದಿಕ್ ಅಲ್ಲಿ ಇರತಕ್ಕಂತ ಸಾಕಷ್ಟು ವನಸಿರಿಗಳಿದೆ ಅಂತ ಆಯುರ್ವೇದಿಕ್ ಪಂಡಿತರನ್ನ ಒಮ್ಮೆ ಭೇಟಿ ಮಾಡಿ ಖಂಡಿತ ಅದಕ್ಕೆ ಬೇಕಾದಂತ ಸೂಕ್ತ ಸಲಹೆ ತೆಗೆದುಕೊಳ್ಳಿ ನಿಮ್ಮ ಕಣ್ಣರೇಖೆ ಪ್ರಕಾರ ಬಹಳ ಒಳ್ಳೆ ಯೋಗ ಇದೆ ಚಂದ್ರ ಚೆನ್ನಾಗಿದ್ದಾನೆ ಸಮಸ್ಯೆ ಅಂತಕಂತದ್ದು ಖಂಡಿತ ದೂರ ಆಗುತ್ತೆ ಹಾಗೆ ನಿಮ್ಮ ಮುಖದ ವರ್ಚಸ್ಸಿನ ಚಾರ ಪ್ರಕಾರ ನೋಡಿದ್ರೆ ಶೀಘ್ರವಾಗಿ ಸಕಲ ವಿಧವಾದಂತ ಕೆಲಸಗಳನ್ನು ಕೂತ್ಕಡೆನೆ ನೀವು ಕೆಲಸ ಸಿದ್ಧಿಪಡಿಸ್ಕೋಬಹುದು ಅಂತ ಒಂದು ಶಕ್ತಿ ನಿಮಗಿದೆ ನೀವು ಮಾಡಬೇಕಾಗಿರತಕ್ಕಂತದ್ದು 48 ದಿನ 48 ದಿನ ಪ್ರತಿ ದಿನ ತಪ್ಪದಿರ ಅಶ್ವತ್ಥ ಪ್ರದಕ್ಷಿಣೆ ಮಾಡಿ ಜೊತೆಗೆ ಬೇವಿನ ವೃಕ್ಷನ್ನ ಮುಟ್ಟಿ ನಮಸ್ಕಾರ ಮಾಡಿ ಬಿಳಿ ಏಕದ ಗಿಡದ ಎರಡು ಹೂ ಮಾತ್ರ ಕಿತ್ತುಕೊಳ್ಳಿ ಒಂದು ಹೂನ ನಿಮ್ಮ ಮನೆ ವಸಲಲ್ಲಿ ಇಡಿ ಮತ್ತೊಂದು ಹೂನ ಸದಾಕಾಲ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಳಿ 48 ದಿನ 48 ಹೂಗಳನ್ನು ಒಂದು ಕಡೆ ಶೇಖರಣೆ ಮಾಡಿ ಇಟ್ಕೊಳ್ಳಿ ಆ 48 ಹೂವನ್ನು ತೆಗೆದುಕೊಂಡು ಒಮ್ಮೆ ಹರಿಯೋ ನೀರಲ್ಲಿ ಯಾರಾದರೂ ಸಹಾಯಕ ಕರ್ಕೊಂಡು ಅವರ ಜೊತೆ ಹರಿಯೋ ನೀರಲ್ಲಿ ಸ್ನಾನ ಕೊರಡಿ ಸ್ನಾನ ಆದ ನಂತರ ಮಹಾಗಣಪತಿನ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿ ನೀವು 48 ದಿನ ಕೂಡಿಟ್ಟಿರತಕ್ಕಂತ ಹೂನ ಆ ಹೂನ ನೀರಿಗೆ ವಿಸರ್ಜನೆ ಮಾಡಿ ಆ ಹೂಗಳನ್ನು ಜಲಕ್ಕೆ ವಿಸರ್ಜನೆ ಮಾಡಿದಾದ ನಂತರ ಇರತಕ್ಕಂತ ದೋಷ ದೂರ ಆಗುತ್ತೆ ಖಂಡಿತ ಸಾಕಷ್ಟು ಯಶಸ್ಸನ್ನ ನೋಡ್ತೀರಿ ಒಳ್ಳೆದಾಗ್ಲಿಪ್ಪ ಧನ್ಯವಾದ ಗುರುಜಿ ಗುರುಜಿ ಇನ್ನ ನಾಳೆ ಸಂಕಷ್ಟಹರ ಚತುರ್ಥಿ ಇದೆ ಅದಕ್ಕಾಗಿ ಇವತ್ತು ನಾವು ಪೂರ್ವಭಾವಿಯಾಗಿ ಹೇಗೆ ಸಿದ್ಧರಾಗಬೇಕು ಅನ್ನೋದನ್ನ ಈಗ ತಿಳಿಸ್ಕೊಡಿ ನಾಳೆ ಸಂಕಷ್ಟಹರ ಮಹಾಗಣಪತಿ ಸಂಕಷ್ಟಹರ ಮಹಾಗಣಪತಿ ಅಂದ್ರೆ ವಾಸ್ತುವಲ್ಲಾಗ್ಲಿ ವ್ಯಕ್ತಿಯಲ್ಲಾಗ್ಲಿ ಮನಸಲ್ಲಾಗ್ಲಿ ನೀವು ಮಾಡತಕ್ಕಂತ ವೃತ್ತಿರಂಗ ನೀವು ಯಾವುದೇ ಒಂದು ಜವಾಬ್ದಾರಿತ್ವದಂತ ಕೆಲಸಗಳಲ್ಲಿ ಇದ್ದರೂ ಸಹಿತ ಅಲ್ಲಿ ಎಂತದ್ದೇ ಅಡ್ಡಿ ಆತಂಕ ಇರಲಿ ಎಂತದ್ದೇ ಸಮಸ್ಯೆಗಳಿರಲಿ ಅಂತ ಸಮಸ್ಯೆಗಳಿಂದ ಸೂಕ್ತವಾಗಿ ಹೊರಗಡೆ ಬಂದು ಒಂದು ನೆಮ್ಮದಿಯಾದಂತ ಒಂದು ಸುಂದರವಾದಂತ ಜೀವನನ ನಾವು ರೂಪಿಸಿಕೊಳ್ಳೋದಕ್ಕೆ ಇಂತ ಒಂದು ವಿಶೇಷವಾದಂತ ದಿನಗಳಲ್ಲಿ ಸ್ವಲ್ಪ ಅನುಷ್ಠಾನ ಮಾಡಿದರೂ ಸಾಕು ಸಾಕಷ್ಟು ಯಶಸ್ಸು ಸಿಗುತ್ತೆ ಪ್ರತಿ ಬಾರಿ ಸಂಕಷ್ಟಹರ ಮಹಾಗಣಪತಿ ಬಹಳ ವಿಶೇಷವಾಗಿ ಇರುತ್ತೆ ಗಣಪತಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಬಹಳ ಇಷ್ಟವಾಗಿರತಕ್ಕಂತ ಮೂರ್ತಿ ಪ್ರತಿಯೊಬ್ಬರು ಸಹಿತ ಹೆಚ್ಚು ಆರಾಧನೆ ಮಾಡತಕ್ಕಂತದ್ದು ಸಕಲ ಇಷ್ಟಾರ್ಥಗಳನ್ನು ಶೀಘ್ರವಾಗಿ ಸಿದ್ಧಿಸಿಕೊಳ್ಳಬೇಕಾದ್ರೆ ಮಹಾಗಣಪತಿ ಅನುಷ್ಠಾನ ಬಹಳ ಮುಖ್ಯ ಮಹಾಗಣಪತಿ ಅನುಷ್ಠಾನ ಅಂದ್ರೆ ಅದಕ್ಕೆ ಅಂತ ಹೆಚ್ಚು ಖರ್ಚು ವೆಚ್ಚ ಮಾಡಿ ಇಲ್ಲದ ಸಾಲ ಸೋಲ ಮಾಡಬೇಕಾದ ಅವಶ್ಯಕತೆ ಇಲ್ಲ ಆದರೆ ಸಂಕಷ್ಟಹರ ಗಣಪತಿಯನ್ನು ಆರಾಧನೆ ಮಾಡಿದ್ರೆ ಖಂಡಿತವಾಗಲು ಸಾಕಷ್ಟು ಸಿದ್ಧಿಗಳನ್ನು ಇಷ್ಟಾರ್ಥನ್ನ ಬೇಗ ಸಿದ್ಧಿಸ್ಕೊಳ್ತಕ್ಕಂಥ ಮತ್ತು ಬೇನೆ ಎಂಥದೇ ಕೆಲಸಗಳಿದ್ರು ಸಹಿತ ಎಂಥದೇ ಒಂದು ದೊಡ್ಡ ಸಮಸ್ಯೆಗಳಿದ್ರು ಸಹಿತ ನೀವು ಮಾಡ್ತಕ್ಕಂಥ ಸಂಕಲ್ಪ ನೀವು ಮಾಡ್ತಕ್ಕಂಥ ವನಸಿರಿಗಳ ಮುಂದೆ ಅನುಷ್ಠಾನ ಬಹಳ ಶೀಘ್ರವಾಗಿ ಫಲಕಾರಿಯಾಗುತ್ತೆ ಅಂಥದ್ದೇ ಆದಂತಹ ಒಂದು ವಿಶೇಷವಾದಂತಹ ಒಂದು ವನಸಿರಿ ಈ ಹಿಂದೆ ಸಹಿತ ನಾನು ತಿಳಿಸ್ಕೊಟ್ಟಿದ್ದೆ ನಿಮಗೆ ಅಂತಹ ವನಸಿರಿ ಯಾವುದು ಆ ವನಸಿರಿನೇ ಬಿಳಿ ಎಕ್ಕದ ಹೂ ಆ ಬಿಳಿ ಎಕ್ಕದ ವೃಕ್ಷದ ಬಳಿ ಮಹಾಗಣಪತಿನ ಆರಾಧನೆ ಮಾಡಬೇಕು ಅಂತಹದ್ದೇ ಒಂದು ಬಿಳಿ ಎಕ್ಕದ ಗಿಡ ಎಲ್ಲಿರುತ್ತೋ ಅಲ್ಲಿ ಸಂಕಷ್ಟಹರ ಮಹಾಗಣಪತಿನ ಆಚರಣೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ ಪ್ರತಿ ಬಾರಿ ಸಂಕಷ್ಟಹರ ಗಣಪತಿ ದಿವಸ ಅವತ್ತು ನಾನು ಈ ಕಾರ್ಯಕ್ರಮದ ಬಗ್ಗೆ ಹೇಳ್ಕೊಡ್ತಾ ಇದ್ದೆ ಆದರೆ ಇವತ್ತು ನನ್ನ ಅದೃಷ್ಟವೋ ಅಥವಾ ನಿಮ್ಮ ಅದೃಷ್ಟವೋ ಮಹಾಗಣಪತಿ ಬಗ್ಗೆ ನಾನು ಎರಡು ಮಾತು ಹೇಳಲಿಕ್ಕೆ ಮಹಾಗಣಪತಿಯ ಅನುಷ್ಠಾನ ಮಾಡತಕ್ಕಂಥ ಪೂರ್ವಭಾವಿ ಸಿದ್ಧತೆಯ ಅನುಷ್ಠಾನಗಳ ಫಲ ಹೇಳಲಿಕ್ಕೆ ನನಗೆ ಇವತ್ತೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ನಾಳೆ ನೀವು ಮಾಡಬೇಕಾಗಿರ್ತಕ್ಕಂಥ ನಾಳೆ ಇರತಕ್ಕಂಥ ಸಂಕಷ್ಟಹರ ಮಹಾಗಣಪತಿನ ಯಾರ್ಯಾರು ಆಚರಣೆ ಮಾಡ್ತಾ ಇದ್ದೀರೋ ನೀವೆಲ್ಲರೂ ಮಾಡಬೇಕಾದಂಥದ್ದು ಒಂದು ಧರಣೆ ಹಾಲು ತಲೆಗೆ ಹಾಕೊಂಡು ಸ್ನಾನ ಮಾಡಿಕೊಳ್ಳಿ ನಾಳೆ ಪ್ರತಿ ಮಾಸದಲ್ಲಿ ಯಾವ ಪ್ರಕಾರ ಅನುಷ್ಠಾನ ಮಾಡ್ತಿರ್ತೀರೋ ಅದೇ ಪ್ರಕಾರ ಮಾಡಿ ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಪೂರ್ವಭಾವಿ ಸಿದ್ಧತೆಗಳನ್ನು ನಾನು ಈಗ ಹೇಳ್ತಕ್ಕಂಥ ಒಂದು ಪದ್ಧತಿನ ಪ್ರತಿಯೊಬ್ಬರು ಆಚರಣೆ ಮಾಡಿ ಒಂದು ತಟ್ಟೆನಲ್ಲಿ ಅರಿಶಿನ ಕುಂಕುಮ ಹೂವು ಪೂಜಾ ಸಾಮಗ್ರಿಗಳು ಸ್ವಾಮಿಗೆ ಇಷ್ಟವಾಗಿರ್ತಕ್ಕಂಥದ್ದು 21 ಗರಿಕೆ ಅಥವಾ 108 ಗರಿಕೆಗಳನ್ನು ತೆಗೆದುಕೊಳ್ಳಿ ಜೊತೆಗೆ ಸ್ವಾಮಿಗೆ ನಾಳೆ ನೈವೇದ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ನಾಳೆ ಸಂಕಷ್ಟಹರ ಮಹಾಗಣಪತಿಗೆ ಸಾಮಾನ್ಯಕ್ಕೆ ಮೋದಕ ನೈವೇದ್ಯ ಬಹಳ ವಿಶೇಷ ನಿಮಗೆ ಶಕ್ತಿ ಇದ್ದರೆ ಮೋದಕ ನೈವೇದ್ಯ ಮಾಡಿ ಇಲ್ಲ ಅಂದರೆ ಕಡಲೆಪಪ್ಪು ಸಕ್ಕರೆ ಇಡಿ ಅಥವಾ ಇನ್ನೂ ಶಕ್ತಿ ಇಲ್ಲ ಅಂದರೆ ಸ್ವಲ್ಪ ಸಕ್ಕರೆ ಇಡಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ಬಡತನ ಅಂತಕ್ಕಂಥದ್ದು ಕಷ್ಟ ಅಂತಕ್ಕಂಥದ್ದು ಸಹಜವೇ ಆದರೆ ಸಾಲ ಮಾಡಿ ದೇವ್ರ ಪೂಜೆಯನ್ನು ಮಾಡ್ತಕ್ಕಂಥದ್ದು ದೇವರಿಗೆ ಹೂವು ಆಗಲಿ ಅಲಂಕಾರ ಸಾಮಗ್ರಿಗಳಾಗಲಿ ಅಥವಾ ಮೋದಕ ಆಗಲಿ ಸಾಲ ಮಾಡಿ ಮಾಡಿಸ್ತಕ್ಕಂಥದ್ದು ಅಷ್ಟು ಸಮಂಜಸ ಅಲ್ಲ ಭಗವಂತ ಸಾಲ ಮಾಡಿ ನನಗೆ ಪೂಜೆ ಮಾಡುವಂತ ಎಲ್ಲೂ ಹೇಳಿಲ್ಲ ಶ್ರದ್ಧೆಯಿಂದ ಭಕ್ತಿಯಿಂದ ದೇಹನ ದಂಡಿಸಿ ಆಗ ನೀನು ಅನುಷ್ಠಾನ ಮಾಡುವಂತ ಹೇಳಿದ್ದಾನೆ ಇದಕ್ಕಾಗಿ ನೀವು ಮಾಡ್ಕೋಬೇಕಾಗಿರೋದು ಎಲ್ಲಿ ಬಿಳಿ ಎಕ್ಕದ ಗಿಡ ಇದೆಯೋ ಆ ಸ್ಥಳನ ಶುದ್ಧಿ ಮಾಡಬೇಕು ಫಸ್ಟು ಸ್ಥಳ ಶುದ್ಧಿ ಮಾಡಿ ಆ ದೇವ ಅಂದರೆ ಆ ಬಿಳಿ ಎಕ್ಕದ ಗಿಡಕ್ಕೆ ಪ್ರದಕ್ಷಿಣೆ ಮಾಡಲಿಕ್ಕೆ ದಾರಿ ಮಾಡೋ ತರಹ ಆ ಭೂಮಿನ ಶುದ್ಧಿ ಮಾಡಿ ಅದಾದ ನಂತರ ಗೋಮಯದಿಂದ ಶುದ್ಧಿ ಮಾಡಿ ಗೋಮಯ ಆದ ನಂತರ ಒಂದು ರಂಗವಲ್ಲಿನ ಹಾಕಿ
ಅದರ ನಾಲ್ಕು ಮೂಲೆಗಳಿಗೂ ರಂಗವಲ್ಲಿನ ಹಾಕ್ತಕ್ಕಂಥದ್ದು ಮತ್ತಷ್ಟು ವಿಶೇಷ. ರಂಗವಲ್ಲಿನ ಹಾಕಿ ನಾಳೆ ಬೆಳಿಗ್ಗೆ ಅಂದರೆ ಸಂಕಷ್ಟರ ಗಣಪತಿ ಇರತಕ್ಕಂಥದ್ದು ನಾಳೆ, ಸಂಕಷ್ಟರ ಗಣಪತಿ ಅನುಷ್ಠಾನದ ದಿವಸ ಒಂದು ಉದ್ದರಣೆ ಹಾಲು ತಲೆಗೆ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ನಾಳೆ ಸಂಜೆ ಚಂದ್ರೋದಯಕ್ಕಿಂತ ಮುಂಚಿತವಾಗಿ ಎಲ್ಲ ಬೇಕಾದಂಥ ಸಿದ್ಧತೆಗಳನ್ನು ರೆಡಿ ಮಾಡಿಕೊಳ್ಳಿ. ಗಣಪತಿಗೆ ಇಷ್ಟವಾಗಿರ್ತಕ್ಕಂಥದ್ದು ಕಡಲೆಕಾಳು, ಆ ಕಡಲೆಕಾಳನ್ನು ನೀರಲ್ಲಿ ನೆನೆಸಿ ಅದಕ್ಕೊಂಚೂರು ಬೆಲ್ಲ ಮತ್ತು ತುಪ್ಪ ಹಾಕಿ ಅದನ್ನು ನೈವೇದ್ಯ ಮಾಡಿದ್ರೂ ಸಾಕು, ಅಥವಾ ಶಕ್ತಿ ಇದ್ದರೆ ಮೋದಕ ನೈವೇದ್ಯ ಮಾಡಿದ್ರೆ ಮತ್ತಷ್ಟು ವಿಶೇಷ. ಅದರಲ್ಲಿ ನಾಳೆ ಸಂಕಷ್ಟರ ಮಹಾಗಣಪತಿನ ಕೆಲವು ಸಾಕಷ್ಟು ಜನ ಹೋಮ ಹವನಾದಿಗಳನ್ನು ಮಾಡ್ತಾರೆ. ನಾಳೆ ಸಾಯಂಕಾಲ ಸಂಕಷ್ಟರ ಮಹಾಗಣಪತಿಯ ಹೋಮನ್ನು ಮಾಡೋದು ಸಹಿತ ಇದೇ ಬಿಳಿ ಅಕ್ಕದ ಗಿಡದ ಮುಂಭಾಗದಲ್ಲಿ ಮಾಡಿದ್ರೆ ಮತ್ತಷ್ಟು ಲಾಭ. ಆದರೆ ಆ ಬಿಳಿ ಅಕ್ಕದ ಗಿಡದ ಮುಂಭಾಗದಲ್ಲಿ ಮಾಡತಕ್ಕಂಥ ಹೋಮ ಸಾಧ್ಯವಾದಷ್ಟು ಆ ಹೋಮದ ಶಾಖ ವೃಕ್ಷಕ್ಕೆ ತಗಲಬಾರದು. ಆ ವೃಕ್ಷದಿಂದ ಸ್ವಲ್ಪ ಮುಂಭಾಗದಲ್ಲಿ ಬಂದು ಅಲ್ಲಿ ಹೋಮ ನಡೆಸ್ತಕ್ಕಂಥದ್ದು ಬಹಳ ವಿಶೇಷ. ಇನ್ನು ಸಾಕಷ್ಟು ಮಾಹಿತಿ ಇದೆ, ಮುಂದೆ ತಿಳಿಸ್ತಾ ಹೋಗ್ತೇನೆ. ಧನ್ಯವಾದ ಗುರುಜಿ. ಹೌದು ವೀಕ್ಷಕರೇ, ನಾಳೆ ಸಂಕಷ್ಟಹರ ಚತುರ್ಥಿಯ ದಿನ ವಿಶೇಷವಾದ ಹೋಮವನ್ನು ಯಾವ ರೀತಿಯಾಗಿ ಮಾಡಬೇಕು, ಯಾವ ವೃಕ್ಷದ ಕೆಳಗೆ ಹೇಗೆ ಅನುಸರಿಸಬೇಕು ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣ. ಆದರೆ ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ. ಗ್ರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವೀಗ ನಮಗೆ ಎಸ್ಎಂಎಸ್ ಮಾಡಿದಂತ ಯಶೋಧ ಅವ್ರಿಗೆ ಕರೆ ಮಾಡಿದೀವಿ. ನಮಸ್ತೆ ಯಶೋಧ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮೂರು ಯಾವುದು? ನಮ್ಮೂರು ಕೊಳ್ಳೇಗಾಲ, ಯಶೋಧ ಅಂತ. ಕೊಳ್ಳೇಗಾಲ, ಸರಿಮಾ. ಗುರುಜಿ ಇದಾರೆ, ನಿಮ್ ಸಮಸ್ಯೆ ಏನಿದೆ ಅಂತ ಗುರುಜಿ ಹತ್ರ ಹೇಳ್ಕೊಳ್ಳಿ. ನಮಸ್ತೆ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ನನ್ ಮದುವೆಯಾಗಿ 3 ವರ್ಷ ಆಗಿದೆ ಗುರುಜಿ. 3 ವರ್ಷದಲ್ಲಿ ಒಂದ್ಸಲ ಪಾಪು ಆಗಿ ನಿಂತಿತ್ತು, ಅದು ಮತ್ತೆ ನಿಮ್ಗೆ ಅಭಾಷಣ ಆಗೋಯ್ತು, ಇನ್ನೊಂದ್ಸಲ ನಿಂತಿಲ್ಲ. ಅದ್ರಿಂದ ನಿಮ್ ಹತ್ರ ಕೇಳೋಣ ಅಂತ ಅಂದ್ಬಿಟ್ಟು ಫೋನ್ ಮಾಡಿ. ಏನ್ ಚಿಂತೆ ಇಲ್ಲಮ್ಮ, ನಿನ್ನ ಸ್ವರ ತರಂಗದಲ್ಲಿ ಆ ತರಹ ಗರ್ಭದಲ್ಲಿ ಯಾವುದೇ ತರಹದ ಲೋಪದೋಷ ಇಲ್ಲ, ಧೈರ್ಯವಾಗಿರಿ. ಆಯ್ತಮ್ಮ, ಈಗ ಒಂದ್ಸತಿ ಗರ್ಭ ನಿಂತು 5 ತಿಂಗಳಾಗಿ ಅಭಾಷಣ ಆಗಿದೆ, ಮತ್ತೊಮ್ಮೆ ಗರ್ಭ ನಿಂತಿಲ್ಲ ಅಂತ ತಾವ್ ಹೇಳ್ತಾ ಇದ್ದೀರಿ. ಚಿಂತೆ ಮಾಡಬೇಡಿ, ಮತ್ತು ಖಂಡಿತ ನಿಮ್ ಗರ್ಭದಲ್ಲಿ ಒಂದು ಗರ್ಭ ನಿಲ್ಲುವಂತ ಅವಕಾಶಗಳು ಸಾಕಷ್ಟು ಇದೆ. ಯೋಗವಾಗಿದೆ, ಯೋಗ ಚೆನ್ನಾಗಿದೆ, ಚಂದ್ರ ಚೆನ್ನಾಗಿದ್ದಾನೆ, ಲಗ್ನಾಧಿಪತಿ ಚೆನ್ನಾಗಿದ್ದಾನೆ. ನಿಮ್ಮ ಸ್ವರತರಂಗ ಪ್ರಕಾರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಫಸ್ಟ್ ನಿಮ್ಮ ಮನೆದೇವ್ರಿಗೆ ಒಂದು ಸಂಕಲ್ಪ ಮಾಡಿ, ಜೊತೆಗೆ ಯಾವುದಾದ್ರು ಒಂದು ಶಕ್ತಿ ದೇವಸ್ಥಾನ ಅಂದರೆ ಮಹಾಗಣಪತಿಯ ಕ್ಷೇತ್ರ ನೋಡಿ, ನಿಮ್ಮ ಊರಲ್ಲಿ ಇರ್ತಕ್ಕಂಥ ಮಹಾಗಣಪತಿಗೆ ಸ್ವಾಮಿಗೆ ಜೇನುತುಪ್ಪದಲ್ಲಿ ಅಭಿಷೇಕ ಮಾಡಿಸಿ, ಗಣಪತಿಗೆ ಬೆಲ್ಲ ಕಡಲೆಕಾಳು ತುಪ್ಪ ಇದನ್ನು ನೈವೇದ್ಯ ಮಾಡಿ 9 ಜನ ಸಣ್ಣ ಸಣ್ಣ ಮಕ್ಕಳಿಗೆ ಹಂಚಿ. ಖಂಡಿತವಾಗ್ಲೂ ಗರ್ಭದಲ್ಲಿ ಇರ್ತಕ್ಕಂಥ ದೋಷ ದೂರ ಆಗುತ್ತೆ, ಒಂದು ಫಲ ಸಹಿತ ಖಂಡಿತ ಸಿಗುತ್ತೆ ತಾಯಿ. ಈ ಬಾರಿ ಖಂಡಿತ ನಿಲ್ಲತೆ, ಚಿಂತೆ ಮಾಡಬೇಡಿ. ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡಿ, ಸಂಕಷ್ಟರ ಮಹಾಗಣಪತಿಯನ್ನ ಸಂಕಲ್ಪ ಮಾಡಿದ್ರೆ ಖಂಡಿತವಾಗ್ಲೂ ಕಾರ್ಯಸಿದ್ಧಿ ಆಗುತ್ತೆ ತಾಯಿ. ಒಳ್ಳೇದಾಗ್ಲಿ. ಒಂದ್ ವರ್ಷದಿಂದ ಸಂಕಷ್ಟ ಮಾಡ್ತಾ ಇದ್ದೀನಿ ಗುರುಜಿ. ಸಂಕಷ್ಟರ ಮಹಾಗಣಪತಿ ಅನುಷ್ಠಾನ ಮಾಡಿದ್ರ ಫಲನೇ ಇವತ್ತು ನಿಮ್ಗೆ ಗಣಪತಿ ಸಿಕ್ಕಿರ್ತಕ್ಕಂಥದ್ದು. ಖಂಡಿತವಾಗ್ಲೂ ನಿಮ್ಮ ಗರ್ಭದಲ್ಲಿ ಸುಂದರವಾದಂತಹ ಒಂದು ಪುತ್ರರತ್ನಕ್ಕೆ ಜನ್ಮ ಕೊಡ್ತೀರಿ, ಒಳ್ಳೇದಾಗುತ್ತೆ ತಾಯಿ. ಧನ್ಯವಾದ ಅಮ್ಮ. ಯಾವುದೇ ಸಮಸ್ಯೆಗಳಿಲ್ಲದೆ ಆದಷ್ಟು ಬೇಗ ನಿಮಗೆ ಮಗುವಿನ ಭಾಗ್ಯ ಒಲಿದು ಬರಲಿ. ಗುರುಜಿ, ಈಗ ದ್ವಾದಶ ರಾಶಿಗಳಲ್ಲಿ ಧನುರಾಶಿಯಿಂದ ಉಳಿದಂಥ ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ರಾಶ್ಯಾಧಿಪತಿ ಬಹಳ ವಿಶೇಷವಾಗಿದ್ದಾನೆ, ಆದರೆ ಮಾನಸಿಕವಾದಂತಹ ಒತ್ತಡ ಸಾಕಷ್ಟು ಆಗುತ್ತೆ. ಇಲ್ಲದಂಥ ಸಮಸ್ಯೆಗಳನ್ನು ಹೆಗಲ ಮೇಲೆ ಇರಿಸ್ಕೊಳ್ತೀರಿ. ಮನೆಯಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದರಾಗಿರ್ಬೋದು, ಅಕ್ಕ ತಂಗಿಯರಾಗ್ಬೋದು, ಅಥವಾ ದಂಪತಿಗಳ ಮಧ್ಯದಲ್ಲೂ ಸಹಿತ ಸಾಕಷ್ಟು ವಿರಸಕ್ಕೆ ಕಾರಣ ಆಗುತ್ತೆ. ಇವತ್ತು ನೀವು ಏನೇ ಒಂದು ಕೆಲಸ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ ನಿಧಾನಕ್ಕೆ ಒಂದು ಹೆಜ್ಜೆ ಮುಂದೆ ಇಡಿ. ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರು ಅಂದುಕೊಂಡಿರ್ತಕ್ಕಂಥ ಅಣ್ಣ ತಮ್ಮಂದರಾಗಿರ್ಬೋದು, ಮೇಲಧಿಕಾರಿಗಳಾಗಿರ್ಬೋದು, ಯಾರೊಬ್ಬರಿಂದಲಾದರೂ ಒಂದಲ್ಲ ಒಂಥರ ಸಮಸ್ಯೆಗಳನ್ನು ಹೊರ್ತೀರಿ. ಆ ಸಮಸ್ಯೆಯ ಸೆರೆಮಾಲೆ ಮತ್ತಷ್ಟು ಸಾಕಷ್ಟು ಜಾಸ್ತಿನೇ ಆಗುತ್ತೆ. ಇಂಥ ಸಮಸ್ಯೆಗಳಿದ್ದಾಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಗಕಾರ ಗಣಪತಿಯನ್ನು ಅನುಗ್ರಹವಾಗಿ ಗಕಾರ ಗಣಪತಿಯನ್ನು ಆರಾಧನೆ ಮಾಡಿ. ಗಮ್ ಗಣಪತಯೇ ನಮಃ, ಗಮ್ ಗಣಪತಯೇ ನಮಃ, ಗಮ್ ಗಣಪತಯೇ ನಮಃ ಅಂತ ಈ ಪ್ರಕಾರವಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲ ಪಡಿತೀರಿ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ, ಮನಸ್ಸಿಗೆ ಸಮಂಜಸವಾಗಿಲ್ಲದಿದ್ದರೂ ಸಹಿತ ಮಧ್ಯಾಹ್ನ 12 ಗಂಟೆಯ ನಂತರ ಸಾಕಷ್ಟು ಲಾಭ ಇರತಕ್ಕಂಥದ್ದು. 12 ಗಂಟೆ ಆಗ್ತಿದ್ದಂಗಲೇ ನಿಮ್ಮ ಕೆಲಸಗಳು ಸಾಕಷ್ಟು ವೇಗವಾಗಿ ಬಹಳಷ್ಟು ಸ್ಪೀಡಾಗಿ ಕೆಲಸಗಳಾಗುತ್ತೆ, ಮತ್ತು ಕೋರ್ಟು ಕಚೇರಿ ಸಂಬಂಧಪಟ್ಟಂಥ ಯಾವುದೇ ಕೆಲಸಗಳಿದ್ದರೂ ಸಹಿತ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಜೊತೆಗೆ ನೀವು ಯಾವೊಂದು ವೃತ್ತಿಧರ್ಮ ಮಾಡ್ತಿರ್ತೀರಿ, ಯಾವೊಂದು ಕೆಲಸ ಕಾರ್ಯ ಮಾಡ್ತಿರ್ತೀರೋ
ಆಯಾ ಕೆಲಸಗಳಲ್ಲೂ ಸಹಿತ ಹೆಚ್ಚಿನ ಅಭಿವೃದ್ಧಿ ತಾವು ನೋಡ್ತೀರಿ. ಇವತ್ತು ನೀವು ಮಾಡಬೇಕಾಗಿರತಕ್ಕಂತದ್ದು ಲಕ್ಷ್ಮೀನಾರಾಯಣ ಸ್ವಾಮಿಯ ಆರಾಧನೆ ಮಾಡಿ. ಲಕ್ಷ್ಮೀನಾರಾಯಣನ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂತ ಲಾಭ. ಇನ್ನ ಕುಂಭರಾಶಿ, ಕುಂಭರಾಶಿಯಲ್ಲಿ ಇರತಕ್ಕಂತವರು ದೇವಿ ಉಪಾಸನೆ ಮಾಡತಕ್ಕಂತದ್ದು, ದೇವಿ ಆರಾಧನೆ ಮಾಡತಕ್ಕಂತದ್ದು, ಇವತ್ತು ದೇವಿನ ಶ್ರದ್ಧಾಭಕ್ತಿಯಾಗಿ ಜಪ ಅನುಷ್ಠಾನ ಮಾಡೋದ್ರಿಂದ ಖಂಡಿತ ಸಾಕಷ್ಟು ಲಾಭ. ಜೊತೆಗೆ ಕುಂಭರಾಶಿಯಲ್ಲಿ ಇರತಕ್ಕಂಥವರು ನಾಳಿನ ಸಂಕಷ್ಟರ ಮಹಾಗಣಪತಿನ ಕ್ರಮಬದ್ಧವಾಗಿ ಆಚರಣೆ ಮಾಡಿ. ನಿಮಗೆ ಶಕ್ತಿ ಇದ್ದರೆ ಮಧ್ಯಾಹ್ನ ಒಂದೊತ್ತು ಊಟ ಮಾಡಿ, ರಾತ್ರಿ ಇಷ್ಟು ಫಲಹಾರ ತೆಗೆದುಕೊಳ್ಳಿ. ನಾಳೆ ಸಂಜೆ ಮರೀದಿರ ಸಂಕಷ್ಟರ ಮಹಾಗಣಪತಿನ ದರ್ಶನ ಮಾಡಿ ಬನ್ನಿ. ಮಹಾಗಣಪತಿಯ ದರ್ಶನ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲ. ಇನ್ನು ಮೀನರಾಶಿ, ಮೀನರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ನಿಮ್ಮ ಚಲನವಲನಗಳ ಬಗ್ಗೆ ಒಂದು ಕಣ್ಣಿರಲಿ. ನಿಮಗೇ ಗೊತ್ತಿದ್ದಂತೆ ನಿಮಗೆ ಅರಿವಿಲ್ಲದಂಥ ಕೆಲವು ಸಮಸ್ಯೆಗಳನ್ನು ನೀವು ತಂದುಕೊಳ್ತೀರಿ. ನಿಮ್ಮ ಮೇಲಧಿಕಾರಿಗಳಿಂದಾಗಲಿ, ತಂದೆ ತಾಯಿಯಾಗಲಿ, ಜೊತೆಯಲ್ಲಿರ್ತಕ್ಕಂಥವರಾಗಲಿ, ಯಾರೊಬ್ಬರಿಂದಾದರೂ ಉಪದೇಶದ ಮಾತನ್ನು ಕೇಳಿ. ಹಿರಿಯರು ಏನು ಹೇಳ್ತಾರೆ, ಜೊತೆಯಲ್ಲಿರ್ತಕ್ಕಂಥವ್ರು ಏನು ಹೇಳ್ತಾರೆ, ಅವ್ರು ಹೇಳ್ತಕ್ಕಂಥ ರೀತಿ ನಮ್ಗೆ ಎಷ್ಟು ಮಾತ್ರ ಒಳ್ಳೆಯದಿದೆ ಕೆಟ್ಟದಿದೆ ಅನ್ನೋದ್ರ ಬಗ್ಗೆ ಒಂದು ಚಿಂತನೆ ಮಾಡಿ ನಂತರ ಒಂದು ಹೆಜ್ಜೆ ಮುಂದೆ ಇಡಿ. ಯಾಕೆಂದರೆ ಸಮಸ್ಯೆಯ ಸೆರೆಮಾಲೆ ನಿಮ್ಮ ತಲೆ ಮೇಲೆ ಒಂದು ತೂಗು ಕತ್ತಿ ಥರ ತೂಗಾಡ್ತಾ ಇರುತ್ತೆ. ಅದರಿಂದ ಸಮಸ್ಯೆ ಹೇಗೋಗಿ ಹೆಂಗೆ ಬರುತ್ತೋ ಹೇಳಿಕ್ ಬರೋದಿಲ್ಲ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಬಹಳ ಎಚ್ಚರಿಕೆ ಆಗಿರಬೇಕು. ಜೊತೆಗೆ ಇವತ್ತಿನ ದಿವಸ ತಪ್ಪದಿರ ನೀವು ಮಾಡಬೇಕಾದ್ದು ಎಲ್ಲಾದರೂ ವಿಶೇಷವಾದಂಥ ರೀತಿ ಒಂದು ಕ್ಷೇತ್ರದಲ್ಲಿ ಕ್ಷೇತ್ರಕ್ಕೆ ದರ್ಶನಕ್ಕೆ ಹೊರಡಿ. ದರ್ಶನಕ್ಕೆ ಹೊರಟಾಗ ಒಂದು ಬಿಳಿ ಬಟ್ಟೆ, ಒಂದಚ್ಚು ಬೆಲ್ಲ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಒಂದು ಬಿಳಿ ಬಟ್ಟೆ, ಒಂದಚ್ಚು ಬೆಲ್ಲವನ್ನು ಗಂಟು ಹಾಕಿ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ತೆಗೆದುಕೊಂಡೋಗಿ ಆ ಗಂಟನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ಆಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಒಳ್ಳೆಯದಾಗಲಿಮ್ಮ. ಧನ್ಯವಾದ ಗುರುಜಿ. ವೀಕ್ಷಕರೇ, ದ್ವಾದಶ ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಾಯ್ತಲ್ಲ. ಇನ್ನು ಮತ್ತಷ್ಟು ವೀಕ್ಷಕರಿಗೆ ನಾವು ಕರೆಯನ್ನು ಮಾಡಿ ಅವರ ಸಮಸ್ಯೆಗೂ ಸ್ಪಂದಿಸ್ತೀವಿ. ಆದರೆ ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ. ಗ್ರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವೀಗ ನಮಗೆ SMS ಮಾಡಿದಂತ ವಾಣಿ ಅವ್ರಿಗೆ ಕರೆ ಮಾಡಿದೀವಿ. ಬನ್ನಿ, ಅವರನ್ನ ಮಾತಾಡಿಸೋಣ. ನಮಸ್ತೆ ವಾಣಿ. ನಮಸ್ತೆ. ನಮಸ್ತೆ. ನಿಮ್ಮೂರು ಯಾವುದು? ಸರಿಮಾ, ಗುರುಜಿ ಇದಾರೆ, ನಿಮ್ ಸಮಸ್ಯೆ ಏನಿದೆ ಅಂತ ಅವ್ರ ಹತ್ರ ಹೇಳ್ಕೊಳ್ಳಿ. ನಮಸ್ತೆ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ, ನೀವು ಚೆನ್ನಾಗಿದ್ದೀರಮ್ಮ? ನನಗೆ ಸಮಸ್ಯೆ ಸುಮಾರಿದೆ. ಅಂದ್ರೆ ಮೇನ್ ಅಂದ್ರೆ ಇದು ನಂಗೆ ಮದುವೆ ಆಗಿ 5 ವರ್ಷ ಆಯ್ತು, ಮಕ್ಕಳಾಗ್ಲಿಲ್ಲ. ಮತ್ತೇನು ತುಂಬಾ ಟ್ರೀಟ್ಮೆಂಟ್ ಅಲ್ಲಿ ತಕೊಂಡಾಯ್ತು. ಇಲ್ಲ ತಾಯಿ, ಮದುವೆ ಆಗಿ 5 ವರ್ಷ ಆಗಿದೆ, ಮಕ್ಕಳಾಗಿಲ್ಲ, ಅದಕ್ಕೆ ಇಷ್ಟು ಸಂಕುಚಿತರಾಗಿದ್ದೀರಿ. ಇದಕ್ಕೆ ಒಂದು ದೊಡ್ಡದಾದಂತ ಒಂದು ಸಮಸ್ಯೆ ಅಂತ ನೀವು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿದ್ರಿ. ಸಮಸ್ಯೆ ಇದ್ದಿದ್ರು ಸಮಸ್ಯೆನ ತಂದು ಒಡ್ಕೊಳ್ತಾ ಇದ್ದೀರಿ ತಾವು. ಯಾವತ್ತೂ ಒಂದು ಮಾತು ಹೇಳ್ತೀನಿ ಕೇಳಿ, ನಿರ್ಭೀತಿಯಿಂದ ಭಯ ಬಿಟ್ಟು ನೀವು ಚಳಿ ಜ್ವರ ಬಿಟ್ಟರೆ ಎಲ್ಲವೂ ಗುಣ ಆಗುತ್ತೆ. ನಿಮ್ಮ ಮನಸ್ಸಲ್ಲಿ ಆತಂಕ ಭಯ ಅಂತಕ್ಕಂಥದ್ದು ಬಹಳಷ್ಟು ಇಟ್ಕೊಂಡಿರ್ತೀರಿ. ನಿಮಗೆ ಗರ್ಭ ನಿಂತೇ ಇಲ್ಲ ಅಂತಕ್ಕಂಥದ್ದು ಏನಿಲ್ಲ, ಗರ್ಭ ಈಗಾಗಲೇ ಒಂದು 2 ಸತಿ ನಿಂತಿರಬೇಕು. ನೋಡಿ, ನಿಮ್ಮ ಸ್ವರತರಂಗದಲ್ಲಿ ಸಾಕಷ್ಟು ವಿಶೇಷತೆಗಳಿದೆ. ಇದಕ್ಕೆ ನೀವು ವೈದ್ಯರ ಸಲಹೆಗೆ ಹೋಗುವಂಥ ಅವಶ್ಯಕತೆಯೂ ಇಲ್ಲ. ಸ್ವಲ್ಪ ವಿಳಂಬ ಆಗಿದೆ ನಿಜ, ಒಪ್ಕೊಳ್ಳೋಣ. ಆದರೂ ಖಂಡಿತವಾಗ್ಲೂ ನಿಮ್ಮ ಸ್ವರತರಂಗದಲ್ಲಿ ಒಂದು ಗರ್ಭ ನಿಲ್ಲುವಂಥ ಯೋಗ ನಿಮಗಿದೆ, ಚಿಂತೆ ಮಾಡಲೇಬೇಡಿ. ಮತ್ತೆ ನಂದು ಯಜಮಾನರವರಿಗೆ ಸಹ ಹಾಗೆ ಕಾಲು ಲಿಗಮೆಂಟ್ ಫ್ರ್ಯಾಕ್ಚರ್ ಆಗಿತ್ತು. ಅವರು ಅದು ಆಪರೇಷನ್ ಎಲ್ಲ ಮಾಡಿದ್ದೇವೆ, ಈಗ 7 ತಿಂಗಳಾಯ್ತು. ಅದು ನೋವುಂಟು ಹೇಳ್ತಾ ಇರ್ತಾರೆ ಇಡೀ ದಿವಸ. ಚಿಂತೆ ಮಾಡ್ಬೇಡ ಅಂತ ಹೇಳಿ. ಸಾಧ್ಯವಾದ್ರೆ ತಾಯಿ, ನಿಮ್ಮಿಬ್ಬರ ದಂಪತಿಗಳದು ಒಂದ್ಸತಿ ಕಣ್ಣಿನ ರೇಖೆ ಫೋಟೋ ಕಳಿಸ್ಕೊಡಿ. ನಿಮ್ಮ ಕಣ್ಣಿನ ರೇಖೆ ಫೋಟೋ ಕಳಿಸಿದ್ರೆ ಖಂಡಿತ ಕೊಡ್ಬೇಕು. ಕೊಡಿಮ್ಮ, ಕೊಡಿ, ಫೋನ್ ಕೊಡಿ. ತಮ್ಮ ಹೆಸರು ಹೇಳಿ. ನಮಸ್ಕಾರ, ನಿಮ್ಮ ಹೆಸರು ಹೇಳಿಪ್ಪ. ವಿಜಯಾಚಾರ್ಯ. ಓಕೆ, ನಿಮ್ಮ ತಂದೆ ತಾಯಿ ಹೆಸರು ಹೇಳಿ ಸ್ವಾಮಿ. ತಂದೆ ಹೆಸರು ಗೋಪಾಲ ಆಚಾರ್ಯ. ತಾಯಿ ಹೆಸರು ಚಂದ್ರಾವತಿ. ಚಂದ್ರಾವತಿ, ನಿಮ್ಮ ಸ್ವರತರಂಗದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ. ಕಳೆದ 3 ವರ್ಷದಿಂದ ಒಂದಲ್ಲ ಒಂಥರ ಸಮಸ್ಯೆಗಳನ್ನು ನೋಡ್ತಾ ಇದ್ದೀರಿ. ಈಗ ಕಳೆದ 1 ತಿಂಗಳು 18 ದಿವಸದಿಂದ ಈಚೆಗೆ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಕಾಣ್ತಾ ಇದ್ದೀರಿ. ಇನ್ನೂ ಒಂದು ಕನಿಷ್ಠ ಪಕ್ಷ 8 ತಿಂಗಳ ತನಕ ಈ ಥರದ್ದೇ ಆದಂಥ ಕೆಲವು ಸಮಸ್ಯೆಗಳಿದೆ. ಕಾಲ್ನಡಿಗೆಯಲ್ಲೂ ಪ್ರಾಬ್ಲಮ್ ಬರುತ್ತೆ, ಮತ್ತು ದೇಹದಲ್ಲಿ ಒಂಥರ ಕುಸಿದಂಗೆ ಆಗುತ್ತೆ, ಮತ್ತು ನಿಮ್ಮಲ್ಲಿ ಯಾವುದೇ ಥರ ವ್ಯವಹಾರಗಳು ಸಹಿತ ಅಷ್ಟು ಅಚ್ಚುಕಟ್ಟಾಗಿ ನಡೀತಾ ಇಲ್ಲ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 11 ದಿವಸ ತಪ್ಪದಿರ 11 ಗರಿಕೆ 9 ಬಿಳಿ ಎಕ್ಕದುವ ಇದನ್ನು ಗಣಪತಿಯ ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿ. ಇಷ್ಟು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ.
धन्यवाद ಆದಷ್ಟು ಬೇಗ ನಿಮಗೆ ಮಗುವಿನ ಭಾಗ್ಯ ಒಲಿದು ಬರಲಿ ವೀಕ್ಷಕರೇ ನಾವೀಗ ಮೋಹನ್ ಅವರಿಗೆ ಕರೆ ಮಾಡಿದೀವಿ ಬನ್ನಿ ಅವರನ್ನು ಮಾತಾಡಿಸೋಣ ನಮಸ್ತೆ ಮೋಹನ್ ಅವರೇ ನಮಸ್ತೆ ಮೇಡಂ ನಿಮ್ಮ ಊರು ಯಾವುದು ನಮ್ಮದು ಶಿವಮೊಗ್ಗ ಮೇಡಂ ಶಿವಮೊಗ್ಗ ಮೋಹನ್ ಅವರೇ ಸೈಲೆಂಟ್ ಆಗಿರೋ ಜಾಗಕ್ಕೆ ಬಂದು ಮಾತಾಡಿ ಗುರುಜಿ ಇದ್ದಾರೆ ಆಯ್ತು ಮೇಡಂ ನಿಮ್ಮ ಸಮಸ್ಯೆ ಏನಿದೆ ಅಂತ ಗುರುಜಿ ಹತ್ರ ಹೇಳ್ಕೊಳ್ಳಿ ನಮಸ್ತೆ ಗುರುಜಿ ನಮಸ್ಕಾರಪ್ಪ ಹೇಳಿ ಗುರುಜಿ 19/4/2013 ತಾರೀಕಿಗೆ ನಮ್ಮ ಮಗ ಹುಟ್ಟಿದ್ರು ಗುರುಜಿ ಅದಕ್ಕೆ ಒಂದು ಎರಡು ತಂಗ ಕೇಳುತ್ತೀನಿ ದೋಷ ಇದೆ ಇಲ್ಲ ವ್ಯಾಪಾರದಲ್ಲಿ ಲಾಸ್ ಆಗ್ತೀರಾ ನೀವು ಇಲ್ಲ ವಸುಕರು ದಾನ ಕೊಡ್ಬೇಕು ಇಲ್ಲ ಹೋಮ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಗುರುಜಿ ಪುಣ್ಯಾತಮರು ಮಗನ್ನ ವಾಪಸ್ ಕೊಟ್ಬಿಡಿ ಅಂತ ಯಾರು ಹೇಳಿಲ್ವಲ್ಲ ಮಗನ್ನ ವಾಪಸ್ ಕೊಟ್ಬಿಡಿ ಅಂತ ಹೇಳಿಲ್ವಲ್ಲ ಇಲ್ಲ ಗುರುಜಿ ಕೇಳಿ ಈ ತರ ಹೇಳ್ತಾ ಇದ್ದಾರೆ ಇಬ್ಬರು ಹತ್ರ ಕೇಳಿದೆ ಅವರಿಬ್ಬರು ಇದೆ ತರ ಹೇಳ್ತಾ ಇದ್ದಾರೆ ಗುರುಜಿ ನೋಡಿ ನಾನು ಒಂದು ಮಾತು ಹೇಳ್ತೀನಿ ಕೇಳಿ ಯಾವತ್ತು ಮಕ್ಕಳ ಆರೋಗ್ಯ ಆಗಿದೆ ಮಕ್ಕಳ ಮುಂದಿನ ವಿದ್ಯಾಭ್ಯಾಸ ಆಗಿದೆ ಇಷ್ಟೇ ಪ್ರಶ್ನೆ ಇರಬೇಕು ನಮ್ದು ಒಂದು ಸತಿ ನಮ್ಮ ಹೆಸರಲ್ಲಿ ನಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಬಂದಂತ ಹಣ ನಾವಲ್ಲದಿರ ಮತ್ತೊಬ್ಬರು ಸೈನ್ ಹಾಕಿ ತಗೊಳ್ಳಿಕ್ ಆಗಲ್ಲ ಮಗು ಒಮ್ಮೆ ತಾಯಿ ಗರ್ಭದಿಂದ ಹೊರಬಂದ ನಂತರ ಅದರಲ್ಲಿ ನಮ್ಮದು ಅಂತ ಅಂದಮೇಲೆ ಯಾವತ್ತು ನಮ್ಮದಾಗಿರುತ್ತೆ ಆ ನಮ್ಮದಾಗಿರತಕ್ಕಂತ ಅದರ ಮುಂದೆ ಲಾಭ ನಷ್ಟಗಳು ಏನೇ ಇದ್ರೂ ಅದು ನಮ್ಮದೇ ಆದ್ರೆ ಮಗುವಿನಿಂದ ಯಾವತ್ತು ನಷ್ಟ ಆಗುವುದಿಲ್ಲ ಮಗು ಜನನವಾದ ನಂತರ ತಂದೆಗಾಗ್ಲಿ ತಾಯಿಗಾಗ್ಲಿ ಸೋದರ ಮಾವನಿಗಾಗ್ಲಿ ಕಷ್ಟ ಅಂದ್ರೆ ಬೇರೆ ತರ ಸಮಸ್ಯೆಗಳು ಬರುತ್ತೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಮತ್ತು ಬೇರೆ ಬೇರೆ ಅಂತಹ ದೊಡ್ಡ ಸಮಸ್ಯೆಗಳು ಯಾವತ್ತೂ ಯಾರಿಗೂ ಬರೋದಿಲ್ಲ ಇದೆಲ್ಲ ಒಂದು ತಪ್ಪು ಕಲ್ಪನೆ ಇದ್ರ ಬಗ್ಗೆ ನೀವು ಚಿಂತನೆ ಮಾಡಬೇಡಿ ಧೈರ್ಯವಾಗಿರಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಐದು ಗಣಪತಿಗೆ ಅಂದ್ರೆ ಐದು ದೇವಸ್ಥಾನಕ್ಕೆ ಗಣಪತಿ ದೇವಸ್ಥಾನಕ್ಕೆ ದರ್ಶನ ಮಾಡಿ ಬನ್ನಿ ಒಂದು ಐದು ಗುರುವಾರ ಗಣಪತಿ ದೇವಸ್ಥಾನಗಳಲ್ಲಿ ದರ್ಶನ ಮಾಡಿ ಬನ್ನಿ ನಿಮ್ಮ ಮಗು ಹೆಸರಲ್ಲಿ ಒಂದು ಐದು ಜನ ಸಣ್ಣ ಸಣ್ಣ ಮಕ್ಕಳಿಗೆ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥನ ದಾನ ಮಾಡಿ ಸಾಕು ಅಕಸ್ಮಾತ್ ನಿಮ್ಮ ಮನಸ್ಸಲ್ಲಿ ಏನಾರು ಅಂತ ದೋಷಗಳಂತ ಮನಸ್ಸಲ್ಲಿ ಇದ್ರು ಆ ದೋಷಗಳು ದೂರ ಆಗುತ್ತೆ ಮಗುವಿನ ನಕ್ಷತ್ರ ಏನು ನಮ್ಮ ವಿಷಯ ನಾನು 31/7/84 ನಮ್ಮ ಹತ್ರ ಕಂಪ್ಯೂಟರ್ ಇಲ್ಲ ನಿಮ್ಮ ಸ್ವರ ತರಂಗ ಸಾಕು ಇಷ್ಟೊತ್ತು ನೀವು ಮಾತಾಡ್ತಿದ್ರಿ ನಿಮ್ಮ ಮಾತಲ್ಲೇ ನಾನು ತಿಳಿದಿದ್ದೇನೆ ನಿಮ್ಮ ವ್ಯವಹಾರ ಉದ್ಯೋಗ ಅಂತಕ್ಕಂಥದ್ದು ಇನ್ನೂ ಕನಿಮೆ ಇನ್ನೊಂದು 6 ತಿಂಗಳು ಸ್ವಲ್ಪ ಕಾಯ್ಬೇಕಾಗತ್ತೆ ಮುಂದಿನ 6 ತಿಂಗಳ ತನಕ ನಿಮ್ಮ ಭವಿಷ್ಯದಲ್ಲಿ ಶಕ್ತಿ ಇಲ್ಲ ಆದ್ರೆ ಅದನ್ನ ಹೇಳೋದನ್ನ ನಿಮ್ಮಲ್ಲಿ ಹೇಳಿದೀರಾ ಮಗು ಮೇಲೆ ಎತ್ತಾಕ್ಬಿಟ್ಟಿದ್ದಾರೆ ಪುಣ್ಯಾತಮರು ನಿಜಕ್ಕೂ ಮಗುವಿನ ಅದೃಷ್ಟ ರೇಖೆಗಳು ಬಹಳ ವಿಶೇಷವಾಗಿದೆ ಈ ಮಗು ಹುಟ್ಟದ ಮೇಲೆ ನಿಮ್ಮಿಬ್ಬರ ದಾಂಪತ್ಯದಲ್ಲಿ ಒಂದು ಸುಖ ಸಂತೋಷ ನೆಮ್ಮದಿ ಅಂತ ಸಿಗ್ತಾ ಇದೆ ಮೊದಲಾದ್ರೂ ಸಣ್ಣ ಪುಟ್ಟ ವಿಷಯಕ್ಕೂ ಇಬ್ರು ಮಗ ಒಂಥರ ಕೆಡಿಸ್ಕೊಳ್ತಾ ಇದ್ರಿ ಸಣ್ಣ ಪುಟ್ಟ ವಿಚಾರಕ್ಕೂ ತಲೆ ಕೆಡಿಸ್ಕೊಳ್ತಾ ಇದ್ರಿ ಇನ್ನು ಮುಂದೆ ಸಾಕಷ್ಟು ಅಭಿವೃದ್ಧಿ ಆಗ್ತಕ್ಕಂತ ಯೋಗ ಫಲ ಈ ಮಗುವಿನಿಂದ ದಶೆ ಇದೆ ಈ ಮಗುವಿನ ಒಂದು ವಿಶೇಷವಾದಂತ ಅಂತ ಶಕ್ತಿ ಇದೆ ತಲೆ ಕೆಡಿಸ್ಕೋಬೇಡಿ ಒಳ್ಳೇದಾಗುತ್ತೆ ಆಯ್ತು ಗುರುಜಿ ಥ್ಯಾಂಕ್ ಯು ಗುರುಜಿ ಒಳ್ಳೇದಾಗಲಿ ವೀಕ್ಷಕರೇ ಈಗ ಜ್ಞಾನ ದರ್ಪಣ ವಿಭಾಗ ಗುರುಜಿ ನಮ್ಮ ಇವತ್ತಿನ ಜ್ಞಾನ ದರ್ಪಣ ವಿಭಾಗದಲ್ಲಿ ನಾವು ಯಾವುದೇ ಅನುಷ್ಠಾನವನ್ನ ಆರಂಭಿಸುವಾಗ ಮೊದಲಿಗೆ ಯಾರಿಗೆ ಪೂಜೆ ಸಲ್ಲಿಸಬೇಕು ಅನ್ನೋದನ್ನ ತಿಳಿಸ್ಕೊಡಿ ಖಂಡಿತ ಪ್ರತಿ ಬಾರಿ ನಮ್ಮ ಜ್ಞಾನ ದರ್ಪಣ ವಿಭಾಗಕ್ಕೆ ಬಂದಾಗ ಪ್ರತಿಯೊಬ್ಬರು ಒಂದು ಕುತೂಹಲದಿಂದ ಪೇಪರ್ ಪೆನ್ನು ತೆಗೆದಿಟ್ಕೊಂಡಿರೋರು ಮತ್ತು ಸಾಕಷ್ಟು ಜನ ಅದರ ಬಗ್ಗೆ ಏನಿರ್ಬೋದು ಅಂತಕ್ಕಂಥದ್ದನ್ನು ಚಿಂತನೆ ಮಾಡಿ ಇಮ್ಮಿಡಿಯೇಟ್ ಬರ್ಕೊಳ್ತಿದ್ರು ಬಹುಶಃ ಈಗಾಗಲೇ ನಿಮ್ಮೆಲ್ಲರ ಮನಸ್ಸಲ್ಲೂ ಗೊತ್ತಾಗೋಗಿದೆ ಇದರ ಉತ್ತರ ಏನು ಅಂತ ಪ್ರತಿಯೊಬ್ಬರ ನಾಲಿಗೆಯಲ್ಲೂ ತುದಿಯಲ್ಲಿ ನಿಂತು ಆಟ ಆಡ್ತಾ ಇದೆ ಅಂಥದ್ದೇ ಆದಂಥ ಒಂದು ಉತ್ತರ ಅಂದರೆ ಮಹಾಗಣಪತಿಯ ಅನುಷ್ಠಾನ ಪ್ರಥಮದಲ್ಲಿ ಅಗ್ರಗಣ್ಯನಾಗಿ ಪ್ರಥಮ ಪೂಜಿತನಾಗಿ ಮಹಾಗಣಪತಿನೇ ಪ್ರತಿಯೊಬ್ಬರು ಆರಾಧನೆ ಮಾಡ್ತಕ್ಕಂಥದ್ದು ಹಾಗಾಗಿ ಏನೇ ಕೆಲಸ ಪ್ರಾರಂಭ ಮಾಡಬೇಕಾದರೂ ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹೆ ತನ್ನೋ ದಂತೆ ಪ್ರಚೋದಯಾತ್ ಮಹಾಗಣಪತಿನ ಆರಾಧನೆ ಮಾಡತಕ್ಕಂಥದ್ರಲ್ಲಿ ಸಂಪೂರ್ಣವಾದಂತಹ ಅರ್ಥ ಇದೆ ಧನ್ಯವಾದ ಗುರುಜಿ ವೀಕ್ಷಕರೇ ಪ್ರಥಮ ಪೂಜ್ಯ ಮಹಾಗಣಪತಿಯ ಅನುಷ್ಠಾನವನ್ನ ಸಂಕಷ್ಟಹರ ಚತುರ್ಥಿಯ ದಿನ ಮಾಡಿದ್ರೆ ಸಾಕಷ್ಟು ಫಲಗಳನ್ನ ಪಡ್ಕೊಳ್ಬಹುದು ಹಾಗಾದ್ರೆ ಆ ಅನುಷ್ಠಾನವನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ ಗ್ರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ
ಗುರುಜಿ ನೀವೀಗಾಗಲೇ ಸಂಕಷ್ಟರ ಚತುರ್ಥಿಯ ದಿನ ಯಾವ ರೀತಿಯಾಗಿ ಪೂರ್ವಭಾವಿ ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ. ಇನ್ನು ಹೋಮದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಗುರುಜಿ, ಆ ಹೋಮವನ್ನ ಹೇಗೆ ಮಾಡಬೇಕು, ಅದರಿಂದ ಏನೆಲ್ಲ ಫಲಗಳನ್ನ ಪಡ್ಕೊಳ್ಬಹುದು ಅನ್ನೋದನ್ನ ಈಗ ತಿಳಿಸ್ಕೊಡಿ. ಮಹಾಗಣಪತಿ ಅನುಷ್ಠಾನ ಅಂದ್ರೆ ಅದಕ್ಕೆ ಅಂತ ಹೆಚ್ಚು ಖರ್ಚು ವೆಚ್ಚ ಮಾಡಿ ಇಲ್ಲದ ಸಾಲ ಸೋಲ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಸಂಕಷ್ಟಾರ ಗಣಪತಿಯನ್ನು ಆರಾಧನೆ ಮಾಡಿದ್ರೆ ಖಂಡಿತವಾಗ್ಲೂ ಸಾಕಷ್ಟು ಸಿದ್ಧಿಗಳನ್ನು ಇಷ್ಟಾರ್ಥನ್ನು ಬೇಗ ಸಿದ್ಧಿಸ್ಕೊಳ್ತಕ್ಕಂಥ ಮತ್ತು ಬೇನೆ ಎಂಥದೇ ಕೆಲಸಗಳಿದ್ರೂ ಸಹಿತ ಎಂಥದೇ ಒಂದು ದೊಡ್ಡ ಸಮಸ್ಯೆಗಳಿದ್ರೂ ಸಹಿತ ನೀವು ಮಾಡ್ತಕ್ಕಂಥ ಸಂಕಲ್ಪ, ನೀವು ಮಾಡ್ತಕ್ಕಂಥ ವನಸಿರಿಗಳ ಮುಂದೆ ಅನುಷ್ಠಾನ ಭಾಳ ಶೀಘ್ರವಾಗಿ ಫಲಕಾರಿಯಾಗುತ್ತೆ. ಅಂಥದ್ದೇ ಆದಂತಹ ಒಂದು ವಿಶೇಷವಾದಂತಹ ಒಂದು ವನಸಿರಿ ಈ ಹಿಂದೆ ಸಹಿತ ನಾನು ತಿಳಿಸ್ಕೊಟ್ಟಿದ್ದೆ ನಿಮಗೆ. ಅಂತಹ ವನಸಿರಿ ಯಾವುದು? ಆ ವನಸಿರಿನೇ ಬಿಳಿಯಕ್ಕದ ಹೂ. ಆ ಬಿಳಿಯಕ್ಕದ ವೃಕ್ಷದ ಬಳಿ ಮಹಾಗಣಪತಿನ ಆರಾಧನೆ ಮಾಡಬೇಕು. ಅಂತಹದ್ದೇ ಒಂದು ಬಿಳಿಯಕ್ಕದ ಗಿಡ ಎಲ್ಲಿರುತ್ತೋ ಅಲ್ಲಿ ಸಂಕಷ್ಟಾರ ಮಹಾಗಣಪತಿನ ಆಚರಣೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಪ್ರತಿ ಬಾರಿ ಸಂಕಷ್ಟಾರ ಗಣಪತಿ ದಿವಸ ಅವತ್ತು ನಾನು ಈ ಕಾರ್ಯಕ್ರಮದ ಬಗ್ಗೆ ಹೇಳ್ಕೊಡ್ತಾ ಇದ್ದೆ. ಆದರೆ ಇವತ್ತು ನನ್ನ ಅದೃಷ್ಟವೋ ಅಥವಾ ನಿಮ್ಮ ಅದೃಷ್ಟವೋ ಮಹಾಗಣಪತಿ ಬಗ್ಗೆ ನಾನು ಎರಡು ಮಾತು ಹೇಳಲಿಕ್ಕೆ, ಮಹಾಗಣಪತಿಯ ಅನುಷ್ಠಾನ ಮಾಡತಕ್ಕಂಥ ಪೂರ್ವಭಾವಿ ಸಿದ್ಧತೆಯ ಅನುಷ್ಠಾನಗಳ ಫಲ ಹೇಳಲಿಕ್ಕೆ ನನಗೆ ಇವತ್ತು ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ನಾಳೆ ನೀವು ಮಾಡಬೇಕಾಗಿರ್ತಕ್ಕಂಥ, ನಾಳೆ ಇರತಕ್ಕಂಥ ಸಂಕಷ್ಟಾರ ಮಹಾಗಣಪತಿನ ಯಾರ್ಯಾರು ಆಚರಣೆ ಮಾಡ್ತಾ ಇದ್ದೀರೋ ನೀವೆಲ್ಲರೂ ಮಾಡಬೇಕಾದಂಥದ್ದು ಒಂದು ಧರಣೆ ಹಾಲು ತಲೆಗೆ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ನಾಳೆ ಪ್ರತಿ ಮಾಸದಲ್ಲಿ ಯಾವ ಪ್ರಕಾರ ಅನುಷ್ಠಾನ ಮಾಡ್ತಿರ್ತೀರೋ ಅದೇ ಪ್ರಕಾರ ಮಾಡಿ. ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಪೂರ್ವಭಾವಿ ಸಿದ್ಧತೆಗಳನ್ನು ನಾನು ಈಗ ಹೇಳ್ತಕ್ಕಂಥ ಒಂದು ಪದ್ಧತಿನ ಪ್ರತಿಯೊಬ್ಬರು ಆಚರಣೆ ಮಾಡಿ. ಒಂದು ತಟ್ಟೆನಲ್ಲಿ ಅರಿಶಿನ, ಕುಂಕುಮ, ಹೂವು, ಪೂಜಾ ಸಾಮಗ್ರಿಗಳು, ಸ್ವಾಮಿಗೆ ಇಷ್ಟವಾಗಿರ್ತಕ್ಕಂಥದ್ದು 21 ಗರಿಕೆ ಅಥವಾ 108 ಗರಿಕೆಗಳನ್ನು ತೆಗೆದುಕೊಳ್ಳಿ. ಜೊತೆಗೆ ಸ್ವಾಮಿಗೆ ನಾಳೆ ನೈವೇದ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು, ನಾಳೆ ಸಂಕಷ್ಟಾರ ಮಹಾಗಣಪತಿಗೆ ಸಾಮಾನ್ಯಕ್ಕೆ ಮೋದಕ ನೈವೇದ್ಯ ಭಾಳ ವಿಶೇಷ. ನಿಮಗೆ ಶಕ್ತಿ ಇದ್ದರೆ ಮೋದಕ ನೈವೇದ್ಯ ಮಾಡಿ, ಇಲ್ಲ ಅಂದರೆ ಕಡಲೆಪಪ್ಪು ಸಕ್ಕರೆ ಇಡಿ, ಅಥವಾ ಇನ್ನೂ ಶಕ್ತಿ ಇಲ್ಲ ಅಂದರೆ ಸ್ವಲ್ಪ ಸಕ್ಕರೆ ಇಡಿ. ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ಬಡತನ ಅಂತಕ್ಕಂಥದ್ದು, ಕಷ್ಟ ಅಂತಕ್ಕಂಥದ್ದು ಸಹಜವೇ. ಆದರೆ ಸಾಲ ಮಾಡಿ ದೇವ್ರ ಪೂಜೆಯನ್ನು ಮಾಡ್ತಕ್ಕಂಥದ್ದು, ದೇವರಿಗೆ ಹೂವು ಆಗಲಿ, ಅಲಂಕಾರ ಸಾಮಗ್ರಿಗಳಾಗಲಿ ಅಥವಾ ಮೋದಕ ಆಗಲಿ ಸಾಲ ಮಾಡಿ ಮಾಡಿಸ್ತಕ್ಕಂಥದ್ದು ಅಷ್ಟು ಸಮಂಜಸ ಅಲ್ಲ. ಭಗವಂತ ಸಾಲ ಮಾಡಿ ನನಗೆ ಪೂಜೆ ಮಾಡುವಂತ ಎಲ್ಲೂ ಹೇಳಿಲ್ಲ. ಶ್ರದ್ಧೆಯಿಂದ, ಭಕ್ತಿಯಿಂದ ದೇಹನ್ನು ದಂಡಿಸಿ ಆಗ ನೀನು ಅನುಷ್ಠಾನ ಮಾಡುವಂತ ಹೇಳಿದ್ದಾನೆ. ಇದಕ್ಕಾಗಿ ನೀವು ಮಾಡ್ಕೋಬೇಕಾಗಿರೋದು, ಎಲ್ಲಿ ಬಿಳಿ ಎಕ್ಕದ ಗಿಡ ಇದೆಯೋ ಆ ಸ್ಥಳನ ಶುದ್ಧಿ ಮಾಡಬೇಕು. ಫಸ್ಟು ಸ್ಥಳ ಶುದ್ಧಿ ಮಾಡಿ, ಆ ದೇವ ಅಂದರೆ ಆ ಬಿಳಿ ಎಕ್ಕದ ಗಿಡಕ್ಕೆ ಪ್ರದಕ್ಷಿಣೆ ಮಾಡಲಿಕ್ಕೆ ದಾರಿ ಮಾಡೋ ತರಹ ಆ ಭೂಮಿನ ಶುದ್ಧಿ ಮಾಡಿ. ಅದಾದ ನಂತರ ಗೋಮಯದಿಂದ ಶುದ್ಧಿ ಮಾಡಿ. ಗೋಮಯ ಆದ ನಂತರ ಒಂದು ರಂಗವಲ್ಲಿನ ಹಾಕಿ, ಅದರ 4 ಮೂಲೆಗಳಿಗೂ ರಂಗವಲ್ಲಿನ ಹಾಕ್ತಕ್ಕಂಥದ್ದು ಮತ್ತಷ್ಟು ವಿಶೇಷ. ರಂಗವಲ್ಲಿನ ಹಾಕಿ ನಾಳೆ ಬೆಳಿಗ್ಗೆ ಅಂದರೆ ಸಂಕಷ್ಟಾರ ಗಣಪತಿ ಇರತಕ್ಕಂಥದ್ದು ನಾಳೆ, ಸಂಕಷ್ಟಾರ ಗಣಪತಿ ಅನುಷ್ಠಾನದ ದಿವಸ ಒಂದು ಉದ್ದರಣೆ ಹಾಲು ತಲೆಗೆ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ನಾಳೆ ಸಂಜೆ ಚಂದ್ರೋದಯಕ್ಕಿಂತ ಮುಂಚಿತವಾಗಿ ಎಲ್ಲ ಬೇಕಾದಂಥ ಸಿದ್ಧತೆಗಳನ್ನು ರೆಡಿ ಮಾಡಿಕೊಳ್ಳಿ. ಗಣಪತಿಗೆ ಇಷ್ಟವಾಗಿರ್ತಕ್ಕಂಥದ್ದು ಕಡಲೆಕಾಳು. ಆ ಕಡಲೆಕಾಳನ್ನು ನೀರಲ್ಲಿ ನೆನೆಸಿ ಅದಕ್ಕೊಂಚೂರು ಬೆಲ್ಲ ಮತ್ತು ತುಪ್ಪ ಹಾಕಿ ಅದನ್ನು ನೈವೇದ್ಯ ಮಾಡಿದ್ರೂ ಸಾಕು. ಅಥವಾ ಶಕ್ತಿ ಇದ್ದರೆ ಮೋದಕ ನೈವೇದ್ಯ ಮಾಡಿದ್ರೆ ಮತ್ತಷ್ಟು ವಿಶೇಷ. ಅದರಲ್ಲಿ ನಾಳೆ ಸಂಕಷ್ಟಾರ ಮಹಾಗಣಪತಿನ ಕೆಲವು ಸಾಕಷ್ಟು ಜನ ಹೋಮ ಹವನಾದಿಗಳನ್ನು ಮಾಡ್ತಾರೆ. ನಾಳೆ ಸಾಯಂಕಾಲ ಸಂಕಷ್ಟಾರ ಮಹಾಗಣಪತಿಯ ಹೋಮನ್ನು ಮಾಡೋದು ಸಹಿತ ಇದೇ ಬಿಳಿ ಎಕ್ಕದ ಗಿಡದ ಮುಂಭಾಗದಲ್ಲಿ ಮಾಡಿದ್ರೆ ಮತ್ತಷ್ಟು ಲಾಭ. ಆದರೆ ಆ ಬಿಳಿ ಎಕ್ಕದ ಗಿಡದ ಮುಂಭಾಗದಲ್ಲಿ ಮಾಡತಕ್ಕಂಥ ಹೋಮ ಸಾಧ್ಯವಾದಷ್ಟು ಆ ಹೋಮದ ಶಾಖ ವೃಕ್ಷಕ್ಕೆ ತಗಲಬಾರದು. ಆ ವೃಕ್ಷದಿಂದ ಸ್ವಲ್ಪ ಮುಂಭಾಗದಲ್ಲಿ ಬಂದು ಅಲ್ಲಿ ಹೋಮ ನಡೆಸ್ತಕ್ಕಂಥದ್ದು ಬಹಳ ವಿಶೇಷ. ನಾವು ಪೂಜೆ ಮಾಡ್ತಕ್ಕಂಥದ್ರಲ್ಲಿ ಏನು ಫಲ ಇದೆಯೋ, ಹೋಮ ನಡೆಸೋದ್ರಲ್ಲಿ ಅದಕ್ಕೆಷ್ಟು ದ್ವಿಗುಣ ಫಲ ಇದೆ. ಅದಕ್ಕೋಸ್ಕರ ಸಂಕಷ್ಟಾರ ಮಹಾಗಣಪತಿಯ ಅನುಷ್ಠಾನದ ದಿವಸ ಸಂಕಷ್ಟಾರ ಮಹಾಗಣಪತಿಯ ಪೂಜೆ ಎಲ್ಲಿ ನಡೆಯುತ್ತೋ ಅದೇ ಸ್ಥಳದಲ್ಲಿ ಸಾಕಷ್ಟು ಕಡೆ ಹೋಮಗಳನ್ನು ನಡೆಸ್ತಾರೆ. ಅಂತಹ ಕಡೆ ಸಂಕಲ್ಪ ಕೊಡಿ. ಸಾಧ್ಯವಾದರೆ ನಾನು ಹೇಳಿರೋ ಪ್ರಕಾರ ಬಿಳಿ ಎಕ್ಕದ ಗಿಡದ ಮುಂಭಾಗದಲ್ಲೇ ಅಲ್ಲೇ ಒಂದು ಗಣಹೋಮ ಮಾಡಿಸಿ. ಗಣಹೋಮ ನೀವು ಮಾಡಿಸ್ತಕ್ಕಂತಹ ಕಾಲದಲ್ಲಿ 16 ಜನ ಅಲ್ಲಿ ಭಾಗವಹಿಸ್ತಾರೆ. ಅಂತಹ ಒಂದು ಪುಣ್ಯದ ಫಲದ ಕೆಲಸ ಎಲ್ಲರಿಗೂ ಸಿಗಲಿ. ಹೋಮನ ದರ್ಶನ ಮಾಡಿದ್ರೆ ಸಾಕು, ಗಣಪತಿಗೆ ಆಹುತಿ ಕೊಡ್ತಕ್ಕಂಥದ್ದು ಸಿದ್ಧ ಬಹಳ ವಿಶೇಷವೇ. ಓಂ ಗಣಾನ ಅಂತ್ವ ಗಣಪತಿ ಕುಂಭವಾಮಹೇ ಕವಿಂ ಕವೀನಾನುಪಮ ಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವಧಾನ ಶೃಣ್ವನ್ನೋ ತಪಸ್ಸೇಧ ಸಾಧನಂ. ಈ ಪ್ರಕಾರವಾಗಿ ಮಹಾಗಣಪತಿಗೆ ಆಹುತಿಗಳನ್ನು ಕೊಡ್ತಿರ್ತಾರೆ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹೆ ತನ್ನೋದಂತೆ ಪ್ರಚೋದಯಾತ್. ಅದರಲ್ಲೂ ಗಣಪತಿಗೆ ಹೋಮಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಬರೀ ಹೋಮಕ್ಕಷ್ಟೇ ಅಲ್ಲ, ಸ್ವಾಮಿಗೆ ನೈವೇದ್ಯ ಸಹಿತ ಪಂಚಕಜ್ಜಾಯ ಬಹಳ ವಿಶೇಷ. ಅದರಲ್ಲಿ ಕಬ್ಬು ನೈವೇದ್ಯ ಮಾಡ್ತಕ್ಕಂಥದ್ದು, ಎಳ್ಳು ನೈವೇದ್ಯ ಮಾಡ್ತಕ್ಕಂಥದ್ದು, ಭತ್ತದ ಹರಳಾಗಲಿ, ಎಳ್ಳು, ಅವಲಕ್ಕಿ, ಒಣಕೊಬ್ಬರಿ ಅಥವಾ ಹಸಿ ಕೊಬ್ಬರಿ, ಬಾಳೆಹಣ್ಣು ಮತ್ತು ಕಬ್ಬು ಇದೆಲ್ಲವನ್ನು ಸಹಿತ ಸ್ವಾಮಿಗೆ ನೈವೇದ್ಯ ಅಂದರೆ ಬಹಳ ಪ್ರೀತಿ. ಇನ್ನು ಅದರಲ್ಲೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮೋದಕ ನೈವೇದ್ಯ. ಮೋದಕನ ಗಣಪತಿಗೆ ನೈವೇದ್ಯ ಮಾಡಿದ್ರೆ ಶೀಘ್ರ ಫಲಕಾರಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸಂಕಷ್ಟಾರ ಮಹಾಗಣಪತಿ ದಿವಸ
ಒಂದು ಕ್ರಮಬದ್ಧವಾಗಿ ಆಚರಣೆ ಮಾಡತಕ್ಕಂತದ್ದು ಅನುಷ್ಠಾನಗಳನ್ನು ಮಾಡತಕ್ಕಂತದ್ದು ಬಹಳ ವಿಶೇಷ. ಅದರಲ್ಲಿ ಮಹಾಗಣಪತಿಗೆ ಸಂಕಷ್ಟಾರ ಮಹಾಗಣಪತಿಗೆ ಕೆಂಪು ಗಂಧ, ಕೆಂಪು ವಸ್ತ್ರ, ಕೆಂಪು ಗೆಜ್ಜೆ ವಸ್ತ್ರ, ಕೆಂಪು ಕಲರ್ ಯಾವುದೇ ತರಹ ಆದರೂ ಸಹಿತ ಕೆಂಪು ಪುಷ್ಪಗಳಿಂದ ಪೂಜೆ ಮಾಡಿಸೋದು ಸಹಿತ ಅಷ್ಟೇ ವಿಶೇಷ. ದಾಸವಾಳದ ಹೂವಿನಿಂದ ಸಹಿತ ಅಷ್ಟೇ ಖುಷಿ ಪಡ್ತಾರೆ ಸ್ವಾಮಿ. ಆದರೆ ಇವತ್ತಿನ ದಿವಸ ಅನುಷ್ಠಾನ ಮಾಡಬೇಕಾಗಿರ್ತಕ್ಕಂಥ ಸ್ಥಳ ಬಿಳಿ ಎಕ್ಕದ ಗಿಡ. ಬಿಳಿ ಎಕ್ಕದ ಗಿಡದ ಹತ್ರ ಅನುಷ್ಠಾನ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲ ನೋಡ್ಬೋದು. ಆದರೆ ಪೂಜೆಯಲ್ಲಾದ ನಂತರ ಪುನಃ ಚಂದ್ರಾರ್ಘ್ಯ ಕೊಡ್ತಕ್ಕಂಥದ್ದನ್ನು ಯಾರೂ ಮರೀಬಾರ್ದು. ಚಂದ್ರಾರ್ಘ್ಯ ಕೊಟ್ಟು ಅರ್ಘ್ಯ ಆದ ನಂತರ ಸ್ವಾಮಿನ ದರ್ಶನ ಮಾಡಿ ಆಗ ತೀರ್ಥ ಪ್ರಸಾದ ತೆಗೆದುಕೊಳ್ತಕ್ಕಂಥದ್ದು ಬಹಳ ಒಳಿತು. 21 ನಮಸ್ಕಾರ ಮಾಡಿ, 108 ನಮಸ್ಕಾರ ಮಾಡಿ, ಕನಿಷ್ಠ ಪಕ್ಷ 21 ಸರ್ತಿ ಆದ್ರೂ ಮಕ್ಕಳಾಗಲಿ ದೊಡ್ಡವರಾಗಲಿ ಕಿವಿನ ಹಿಡಿದು ಗಣಪತಿಗೆ ಬಸ್ಕಿ ಹೊಡಿತಕ್ಕಂಥದ್ದು, ಗಣಪತಿನ ಶ್ರದ್ಧಾಭಕ್ತಿಗೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಆ ಹೋಮದ ರಕ್ಷೆ ಹಣೆಗಿಟ್ಕೊಳ್ತಕ್ಕಂಥದ್ದನ್ನು ಯಾರೂ ಮರಿಬಾರ್ದು. ಮತ್ತು ಸಂಕಷ್ಟರ ಮಹಾಗಣಪತಿಗೆ ಸಾಧ್ಯವಾದಷ್ಟು ಕ್ರಮಬದ್ಧವಾಗಿ ಎಷ್ಟು ಸಾಧ್ಯವೋ ಅಷ್ಟಾದರೂ ಮಡಿ ಆಚಾರದಿಂದ ಮಾಡಿ. ಇವತ್ತಿನ ದಿವಸ ಯಾರೊಬ್ಬರು ಸಂಕಷ್ಟಾರ ಮಹಾಗಣಪತಿ ಅನುಷ್ಠಾನ ಮಾಡ್ತಿರ್ತಾರೋ ಅಂತಹ ಸ್ಥಳದಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿ. ದೇವಸ್ಥಾನಗಳಲ್ಲಂತೂ ಬಹಳ ವಿಶೇಷವಾಗಿ ಪೂಜೆ ನಡೆಯುತ್ತೆ. ಅದರಲ್ಲೂ ಜ್ಯೇಷ್ಠ ಮಾಸದಲ್ಲಿ ಬರ್ತಕ್ಕಂಥ ಸಂಕಷ್ಟಾರ ಮಹಾಗಣಪತಿ ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಇಂತಹ ವಿಶೇಷವಾದಂತಹ ದಿನ, ಸ್ವಾಮಿಗೆ ವಿಶೇಷವಾದಂಥ ಸ್ಥಳ ಅಂದರೆ ಅದು ಬಿಳಿ ಎಕ್ಕದ ಗಿಡ, ಬಿಳಿ ಎಕ್ಕದ ವೃಕ್ಷದ ಮುಂಭಾಗದಲ್ಲಿ ಮಾಡ್ತಕ್ಕಂಥ ಮಹಾಗಣಪತಿಯ ಸಂಕಷ್ಟಾರ ಮಹಾಗಣಪತಿಯ ಅನುಷ್ಠಾನ. ಈ ಕ್ಷೇತ್ರ ಅಂದರೆ ಈ ಭಾಗದಲ್ಲಿ ವೃಕ್ಷದ ತಳಭಾಗದಲ್ಲಿ ಮಾಡೋದು ಮತ್ತಷ್ಟು ವಿಶೇಷವಾದ ಫಲ. ಗುರುಜಿ, ನಾಳೆ ಸಂಕಷ್ಟಹರ ಮಹಾಗಣಪತಿ ಚತುರ್ಥಿ ಇದೆ, ಹಾಗಾಗಿ ನಾಳೆ ಯಾವ ಅನುಷ್ಠಾನವನ್ನ ಮಾಡಬೇಕು, ಅದು ಅರ್ಕ ಗಿಡದ ಹತ್ರ ನಾವು ಅನುಷ್ಠಾನವನ್ನ ಮಾಡಿದ್ರೆ ಹೆಚ್ಚು ಫಲವನ್ನ ಪಡ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಡ್ರಿ. ವೀಕ್ಷಕರೆಲ್ಲರ ಪರವಾಗಿ ನಿಮ್ಗೆ ಧನ್ಯವಾದ. ನಮಸ್ಕಾರ. ಆದ್ರೆ ಮತ್ತೊಂದು ವಿಷಯ ಮರಿಬೇಡಿ, ಸಂಕಷ್ಟಹರ ಗಣಪತಿ ಅನುಷ್ಠಾನ ಮಾಡಬೇಕಾದ್ರೆ ಗಣಪತಿ ಅನುಷ್ಠಾನ ಆದ ನಂತರ ಮೋದಕ ಆಗ್ಲಿ ಸ್ವಾಮಿಗೆ ಮಾಡಿರ್ತಕ್ಕಂಥ ನೈವೇದ್ಯನ ಮೊದಲು ಕೊಡಬೇಕಾದ್ದು ಮೋಷಕನಿಗೆ. ಆ ಮೋಷಿಕನಿಗೆ ಕೊಟ್ಟಾದ ನಂತರವೇ ನೈವೇದ್ಯ ಎಲ್ಲರೂ ತಗೋಬೇಕು. ಅಂದರೆ ಎಲ್ಲಿ ಇಲಿಗಳು ಹೆಚ್ಚಾಗಿ ಓಡಾಡುತ್ತೋ ಆ ಸ್ಥಳದಲ್ಲಿ ಸ್ವಲ್ಪ ಪ್ರಸಾದ ಇಟ್ಬಿಡಿ. ಆ ಇಟ್ಟಾದ ನಂತರ ಮತ್ತೆಲ್ಲರೂ ಪ್ರಸಾದ ತೆಗೆದುಕೊಳ್ಳಿ. ಇದನ್ನು ಯಾರೂ ಮರೆಯೋಂಗಿಲ್ಲ. ಧನ್ಯವಾದ ಗುರುಜಿ. ವೀಕ್ಷಕರೇ, ನಾಳೆ ಯಾರ್ಯಾರು ಸಂಕಷ್ಟರ ಚತುರ್ಥಿಯ ಅನುಷ್ಠಾನವನ್ನು ಮಾಡ್ತಾರೋ ಅವರೆಲ್ಲರಿಗೂ ಅನುಷ್ಠಾನದ ಸಂಪೂರ್ಣವಾದ ಫಲ ಸಿಗಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಇದು ಇವತ್ತಿನ ಮಹರ್ಷಿ ದರ್ಪಣ. ನಾಳೆ ಮತ್ತಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ನಮಸ್ಕಾರ. ದೇವಸ್ಥಾನದಲ್ಲಿ ಇರ್ತಕ್ಕಂತಹ ಗರ್ಭಗುಡಿಯಲ್ಲಿರ್ತಕ್ಕಂತಹ ಮಹಾಗಣಪತಿ ಅನುಷ್ಠಾನ ಹೇಗೆ ಫಲನೋ, ವನಸಿರಿಯಲ್ಲಿ ಈ ಒಂದು ಬಿಳಿ ಎಕ್ಕದ ಗಿಡ ಸಹಿತ ಅಷ್ಟೇ ವಿಶೇಷ. ಅಂತಹ ಒಂದು ಬಿಳಿ ಎಕ್ಕದ ಗಿಡ ಅಂದರೆ ಅರ್ಕ ವೃಕ್ಷ. ಈ ಅರ್ಕ ವೃಕ್ಷದ ತಳಭಾಗದಲ್ಲಿ ಗಣಪತಿನ ಆರಾಧನೆ ಮಾಡೋದು, ಗಣಪತಿ ಯಂತ್ರನ ಅಲ್ಲಿಟ್ಟು ಪೂಜೆ ಮಾಡ್ತಕ್ಕಂಥದ್ದು, ತದನಂತರ ಆ ಯಂತ್ರನ ನಿಮ್ಮ ಬಳಿ ಇಟ್ಕೊಳ್ತಕ್ಕಂಥದ್ದು ಮಾಡೋದ್ರಿಂದ ತುಂಬ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಆ ಯಂತ್ರಕ್ಕೆ ಯಾವ್ಯಾವ ಮೂಲಿಕೆಗಳನ್ನು ಹಾಕ್ಕೊಳ್ಬೇಕು, ಯಾವ ಗಿಡಮೂಲಿಕೆಗಳಿಂದ ಯಂತ್ರನ ನೀವು ತಯಾರು ಮಾಡ್ಕೋಬೇಕು ಅಂತಕ್ಕಂಥ ಒಂದು ಕ್ರಮ ಸಹಿತ ಯಂತ್ರದ ದರ್ಶನದೊಂದಿಗೆ ನಾನು ತಿಳಿಸ್ಕೊಡ್ತೇನೆ.